ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಚಿಕ್ಕನಹಳ್ಳಿಯ ಎಸ್ಕೆವಿಡಿ ಶಾಲೆಯ ಉಪ ಪ್ರಾಂಶುಪಾಲರಾದ ಗಂಗಾಧರ್ರವರ ವಿರುದ್ಧ ಮಾಡಿರುವ ಸುಳ್ಳು ಆರೋಪವನ್ನು ಖಂಡಿಸಿ ಶಾಲೆಯ ಆವರಣದಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಶಿರಾ ತಾಲೂಕು ಚಿಕ್ಕನಹಳ್ಳಿಯ ಎಸ್ಕೆವಿಡಿ ಶಾಲೆಯ ಉಪ ಪ್ರಾಂಶುಪಾಲರಾದ ಎಸ್ಎಲ್ ಗಂಗಾಧರ್ರವರ ವಿರುದ್ಧ ಇಂಗ್ಲಿಷ್ ಶಿಕ್ಷಕ ಎಸ್ಪಿ ರಾಮಯ್ಯನವರ ಮಗ, ಶಿರಾ ಕೆನರಾ ಬ್ಯಾಂಕ್ ಉದ್ಯೋಗಿಯಾಗಿರುವ ರಘು ಶಾಲೆಯ ಮುಂದೆ ಒಬ್ಬರೇ ನಿಂತು ಉಪ ಪ್ರಾಂಶುಪಾಲರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದನ್ನು ವಿಡಿಯೋ ಮಾಡಿ ಅದನ್ನು ಪತ್ರಿಕೆಯವರಿಗೆ ನೀಡಿರುತ್ತಾರೆ. ಪತ್ರಿಕೆಯವರು ಪರಿಶೀಲನೆ ನಡೆಸದೆ ಅವರ ಆರೋಪವನ್ನು ಪ್ರಕಟಣೆ ಮಾಡಿ ಶಾಲೆಯ ಅತ್ಯುತ್ತಮ ಶಿಕ್ಷಕ ಗಂಗಾಧರ್ಗೆ ತೇಜೋವಧೆ ಮಾಡಿರುವುದನ್ನು ಖಂಡಿಸಿ ಗ್ರಾಮಸ್ಥರು, ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸದಸ್ಯರು ಶಾಲೆಯ ಆವರಣದಲ್ಲಿ ಪ್ರತಿಭಟಿಸಿದ ಘಟನೆ ದಿನಾಂಕ 5/7/2019 ಜರುಗಿತು. ಕೆನರಾ ಬ್ಯಾಂಕ್ನಾಗ ಅಫಿಷಿಯಲ್ಸ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಆಗಿ ಕೆಲಸ ಮಾಡೋದು ನಿನ್ನೆ ಬಂದು ವೈಯಕ್ತಿಕವಾಗಿ ನಮ್ಮ ಪ್ರಿನ್ಸಿಪಲ್ ಮೇಲೆ ಇಲ್ಲಿದ್ದಾರೆ ಅಪರಾಧನೆ ಒರೆಸಿ ಮಾಡಿರೋದಕ್ಕೆ ಅವ್ರಿಗೆ ನಾವು ಬಹಿಷ್ಕಾರ ಮಾಡ್ತೀವಿ. ನಮಗೆ ಪ್ರಿನ್ಸಿಪಲ್ ಬೇಕೇ ಬೇಕು, ಅತ್ಯುತ್ತಮ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸಮಾವಹಿಸಿ ಹಗಲು ರಾತ್ರಿ ಅಂದಾಗ ಈ ಪ್ರಿನ್ಸಿಪಲ್ ಸ್ಕೂಲ್ಗಾಗಿ ದುಡಿತಾ ಇದ್ದಾರೆ. ಅವ್ರ ಮಾತು ಕೇಳಿ ರಘು ಮಾತು ಕೇಳಿ ಪೇಪರ್ನವರು ಮಾಡಿರೋದು ಅದನ್ನು ವಾಪಸ್ ತಗೋಬೇಕು. ಅದನ್ನು ಹಿಂದೆ ಪಡೀಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಮಕ್ಕಳನ್ನ ಕಂಡು ಪ್ರಶ್ನೆ ತಡೆ ಮಾಡ್ತೀವಿ. ಧಿಕ್ಕಾರ 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 ರಘುಗೆ ಧಿಕ್ಕಾರ. ಎಲ್ಲಿಯವರೆಗೂ ಹೋರಾಟ? ಸರ್, ತಮ್ಮ ಹೆಸರು? ಸಿದ್ಲಿಂಗಪ್ಪ ಅಂತ. ಏನಾಗಿದ್ದೀರಿ ಸರ್? ಇಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಆಗಿದ್ದೀವಿ. ಸರ್ ಹೇಳಿ, ಏನಕ್ಕೆ ನಿನ್ನೆ ರಘು ಅನ್ನೋರು ಅಂತ ಬಂದ್ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡಿದ್ರಂತ? ಸರ್, ಇಲ್ಲಿ ಪ್ರತಿಭಟನೆ ಅಂತ ಏನು ಕಾಣಲಿಲ್ಲ. ನಿನ್ನೆ ನಾವು ಇದ್ವಿ, ಅವರಪ್ಪ ರಜೆ ಕೇಳಿದ್ರು. ರಜಾ ಇಲ್ಲಿ 680 ಮಕ್ಕಳಿದ್ದಾವೆ ಸರ್, ಎಸ್ಕೆವಿಡಿ ಸ್ಕೂಲಲ್ಲಿ 680 ಮಕ್ಕಳಿದ್ದಾವೆ. ಆಲ್ರೆಡಿ 300 ಸ್ಟ್ರೆಂತ್ ಇದ್ದಿದ್ದು ಇವತ್ತು ವಿ ಪಿ ಸರ್ ಬಂದು 680 ಮಕ್ಕಳನ್ನ ಇದನ್ನು ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಟಾಯ್ಲೆಟ್ ರೂಮಿಂದ ಹಿಡ್ಕೊಂಡು ಪ್ರತಿಯೊಂದು ಪೇಪರ್ ಆಯೋದು, ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡೋದು, ಹುಡುಗ ಮಕ್ಕಳಿಗೆ 680 ಜನಕ್ಕೂ ಮಕ್ಕಳಿಗೆ ಫಿಲ್ಟರ್ ನೀರು, ಫ್ರಿಡ್ಜು, ಗ್ರೈಂಡ್ರು, ಪ್ರತಿಯೊಂದು ವ್ಯವಸ್ಥೆಯನ್ನು ಇವ್ರು ಸ್ವಂತ ಇದರಲ್ಲಿ ಮಾಡ್ಕೊಂಡು ಜನಗಳು ದಾನಿಗಳು ಇಲ್ಲಿ ಡೆಸ್ಕ್ ಇರಲಿಲ್ಲ. 680 ಜನ, 100 ಮಕ್ಕಳು, 100-150 ಮಕ್ಕಳು ನೆಲದಲ್ಲಿ ಕೂತ್ಕೊಳ್ತಿದ್ರು. 150 ಮಕ್ಕಳಿಗೂ ದಾನಿಗಳು ನಡ್ಕೊಂಡು ಅಲ್ಲಿಗೆ ಡೆಸ್ಕ್ ವ್ಯವಸ್ಥೆ ಮಾಡಿ ಇಲ್ಲಿ ಏನಂದರೆ 680 ಸ್ಟ್ರೆಂತ್ ಇರೋದ್ರಿಂದ 3-4 ಒಂದೇ ಸಾರಿ ರಜೆ ಹಾಕ್ಬಿಟ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ಸ್ಕೂಲು. ಅಲ್ಲಿಗೆ 680-700 ಜನ ಮಕ್ಕಳಿದ್ದವರಿಗೆ ಗಲಾಟೆ ಮಾಡ್ಕೊಂತಾರೆ ಅಂತೇಳಿ ಇವತ್ತು 4 ರಜಾ ತಾಂಡಿದ್ದಾರೆ. ನೋಡ್ರಿ ಎಸ್ ಪಿ, ಏನು ಮಾಡ್ತೀರಾ ನೋಡ್ರಿ, ಆದರೆ ಬರ್ರಿ, ಇಲ್ಲ ಅಂದರೆ ಅಂತ ಸುಮ್ಮನೆ ಆಗಿ ಕಟ್ ಮಾಡೋದು ನಿಮ್ಮಿಷ್ಟ ನೋಡಿ ಅಂತೇಳಿ ಕಟ್ ಮಾಡಿ ಎಂ ಬಿ ಮಾಸ್ಟರ್ ಹೇಳಿರು. ಅವರು ರಜಾ ಸ್ಯಾಂಕ್ಷನ್ ಮಾಡಿದ್ದಾರೆ. ರಜಾ ಸ್ಯಾಂಕ್ಷನ್ ಮಾಡಿರು, ಬೆಳಗ್ಗೆ ಬಂದು ಏಕಾಏಕಿನ ಸ್ಕೂಲೊಳಗೆ ನುಗ್ಗಿ ಏ ಬೇಕಾ ಬಿಟ್ಟಿನ ರಜಾ ಚೀಟಿ ಅಷ್ಟೇ ಎಸ್ ಹಾಕಿ ಬಂದವ್ರೆ. ಇಲ್ಲಪ್ಪ ನೀನು ಕರೆಕ್ಟಾಗೆ ನಾನು ರಜಾ ಮಾಡ್ತೀನಿ ಎಸ್ ಪಿ ಫೋನ್ ಮಾಡಲಿ. ನಾವು ಸ್ಪಾಟಲ್ಲಿ ಇದ್ವಿ, ಬಿ ಓ ಆಫೀಸ್ಗೆ ಹೋಗಿ ಬಿ ಓ ಕಡೆಯಿಂದ ಏನೇ ನಮ್ಮ ಅಪ್ಪನಿಗೆ ತೊಂದರೆ ಆದ್ರೂ ಗಂಗಾಧರ್ ವೈಸ್ ಪ್ರಿನ್ಸಿಪಾಲ್ ಗಂಗಾಧರ್ ಕಾರಣ ಆಗ್ತೀರಾ, ಗಂಗಾಧರ್ ನೀವು ಕಾರಣ ಆಗ್ತೀರಾ ಅಂತ ಬಿ ಓ ಸಾಹೇಬ್ರಿಗೆ ಇದನ್ನು ಮಾಡಿದ್ದಾರೆ. ಬಿ ಓ ಸಾಹೇಬ್ರು ಹೇಳಿ ರಜಾ ಕೊಡಿಸಿದ್ರು ಇವ್ರು ಏಕಾಏಕಿ ಎಲ್ಲರ ಮೇಲೂ ದೌರ್ಜನ್ಯ ಮಾಡ್ಕೊಂಡು ಸ್ಕೂಲೊಳಗೆ ನುಗ್ಗಿ ನಮಗೆ ರಜಾ ಕೊಡ್ರಿ ಅಂತ ರಜಾ ಚೀಟಿ ಬಿಸಾಡ್ಬಿಟ್ಟು ಲೇ ಗಂಗಾಧರ್ ಅಂತ ಏಕವಚನದಲ್ಲಿ ಮಾತ್ರ ಏಕವಚನದಲ್ಲಿ ನಾವೆಲ್ಲ ಇದ್ದಂಗೆನ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾರೆ, ನಾವು ಅಧ್ಯಕ್ಷ ಇದ್ದೀವಿ, ಉಪಾಧ್ಯಕ್ಷ ಇದ್ದೀವಿ, ಮೆಂಬರ್ ಇದ್ದಾರೆ, ಏ ಗಂಗಾಧರ್ ಅಂತ ಏಕವಚನದಾಗ ಮಾತಾಡಿ ನಾನು ಇರತ್ತಾಕ್ಬ ಅಂತ ರೋಡಲ್ಲಿ ನಿಂತ್ಕೊಂಡು ಬಾ ಅಂತ ರಜೆ ಚೀಟಿ ಇಸ್ಕೊಂಡು ಹೋಗುವಂತ ದೌರ್ಜನ್ಯ ಮಾಡಿ ಇಲ್ಲಿ ಬಂದು ವಿಡಿಯೋ ಮಾಡಿ ಅಲ್ಲಿ ಅಕ್ರಮ ಇಲ್ಲಿ ಅಕ್ರಮ ಅಂತ ಇದ್ದಾರೆ. ನಾವು 3 ಇದನ್ನು ಮಾಡ್ತಾ ಇದ್ವಿ. ನೀವೆಲ್ಲ ಚಾನಲ್ನಲ್ಲಿ ಬರ್ರಿ, ಅಡುಗೆ ರೂಮ್ ನೋಡಿ, ಸ್ಕೂಲ್ ನೋಡಿ, ಯಾವ ಥರ ಸ್ಟ್ರಿಕ್ಟಲ್ಲಿ ಇಟ್ಕೊಂಡಿದ್ದಾರೆ, ಮಕ್ಕಳಿಗೆ ನೋಡಿರಿ ಬಿಸಿ ಊಟ ಯಾವ ಟೈಪ್ ಆಗ್ತಾ ಇದ್ದಾರೆ, ಯಾವ ಥರ ಸ್ಟ್ರಿಕ್ಟ್ ಇದೆ. ಇಡೀ ಶಿರಾ ತಾಲೂಕಿನಲ್ಲಿ ಯಾವುದ್ರಲ್ಲೂ 680 ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟ್ರೆಂತ್ ಇಲ್ಲ. ಇಲ್ಲಿ ನಮ್ಮ ಚಿಕ್ಕನಹಳ್ಳಿಯಲ್ಲಿ 680 ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಇದ್ರು ಅದನ್ನು ಮೇಂಟೈನ್ ಮಾಡ್ಕೊಂಡು 8-9 ಟೀಚರ್ಸ್ಗಳಿಗೆ ಆಗಲ್ಲ. ಆದರೆ ಭಾಳ ರಿಸ್ಕ್ ತಗೊಂಡು 10 ಗಂಟೆ 10:30 ಬಿಲ್ಲಾಗ ಇದಕ್ಕೆ 8:30 ವೈಸ್ ಪ್ರಿನ್ಸಿಪಾಲ್ ಗಂಗಾಧರ್ ಬಂದಿರ್ತಾರೆ. ಅದ್ರ ಜೊತೆಗೆ 10:30 ಬಿಲ್ಲಾಗಲ್ಲ, 10 ಬಿಲ್ ಮಾಡಿಸ್ತಾರೆ. 10 ಬಿಲ್ ಮಾಡಿಸಿ 680 ಮಕ್ಕಳಿಗೆ ಖುದ್ದಾಗಿ ಇಡೀ ಸ್ಟಾಫು, ಟೀಚರ್ಸ್ಗಳು, ಪ್ರತಿಯೊಂದು ಟೀಚರ್ಸ್ಗಳು ಅವ್ರಿಗೆ ಹಾಲಿನ ಸೌಲಭ್ಯ ಮಾಡಿ ಎಲ್ಲರಿಗೂ ಹಾಲು ಕುಡಿಸಿ ಅವ್ರಿಗೆಲ್ಲ ಬೇಕಾ ಬೇಕು ಅಂತ ಯಾವುದೋ ದುರುದ್ದೇಶ ಇಟ್ಕೊಂಡು ಅವ್ರನ್ನ ಇಲ್ಲಿ ಚಿಕ್ಕನಹಳ್ಳಿಯಿಂದ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ.
ಇಡೀ ಎಸ್ ಕೆ ವಿ ಡಿ ಸ್ಕೂಲ್ ಹತ್ರ ಸಾವಿರಾರು ಜನ ಬಂದಿದ್ದಾರೆ, ಎಲ್ಲ ಗ್ರಾಮಸ್ಥರಿದ್ದಾರೆ. ಆ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಅದರಿಂದ ನಮಗೆ ವಿ ಪಿ ಸರ್ ಯಾವುದೇ ತಪ್ಪು ಮಾಡಿಲ್ಲ, ಅದನ್ನ ತನಿಖೆ ಮಾಡಲಿ, ಇಂಥದ್ದು ಮಾಡಿದ್ದಾರೆ ಅಂತ ತನಿಖೆ ಮಾಡಲಿ. ಅದಕ್ಕೆ ನಾವು ಸತಾ ಸಿದ್ಧವಾಗಿರ್ತೀವಿ. ಇಲ್ಲಿ ನಮ್ಮ ಎದುರಿಗೆ ನಡೆದಂಥ ಇದು ಘಟನೆ ಏನು ಆ ಥರ ಏನು ಆಗಿಲ್ಲ, ಅದನ್ನು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಇಲ್ಲೇ ಪಕ್ಕ ಕಳ್ಳಂಬಳ್ಳ ಪಕ್ಕ ಮುಳ್ಳಪ್ಪನಹಳ್ಳಿ ಅಂತ ಸುಮಾರು 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಗುತ್ತೆ ಈ ಚಿಕ್ಕನಹಳ್ಳಿ ಸ್ಕೂಲ್ಗೆ. ನನ್ನ 3 ಮಕ್ಕಳು ಸಹ ಇದೇ ಸ್ಕೂಲಲ್ಲೇ ಓದಿರೋದು. ಒಳ್ಳೆ ವಿದ್ಯಾಭ್ಯಾಸ ಕೊಡೋದ್ರಿಂದ ಅಲ್ಲಿಂದ ಸುಮಾರು 15 ಕಿಲೋಮೀಟ್ರಿಂದ ಈ ಸ್ಕೂಲಿಗೆ ಬರ್ತಾ ಇದ್ದಾರೆ. ಆದರೆ ಪೇಪರ್ನವರು ಸುಮಾರು 10ನೇ ಕಾಲಮ್ಮ ಲಾಸ್ಟಲ್ಲಿ ಈ ಪ್ರಿನ್ಸಿಪಾಲ್ ಬಗ್ಗೆ ಇಲ್ಲೂ ಸಲದ ಆಪಾದನೆ ಮಾಡಿ ಪರಿಶ್ರಮ ಹೇಳಿರುವಂಥದ್ದು ಇಲ್ಲೂ ಸಲದೆಲ್ಲ ಆಪಾದನೆ ಮಾಡಿ ಒಬ್ಬ ಪ್ರಿನ್ಸಿಪಾಲ್ನ ಅದಲ್ದೋನ ಈ ಎಸ್ ಕೆ ವಿ ಡಿ ಸ್ಕೂಲ್ನ ಪ್ರಿನ್ಸಿಪಾಲ್ನ ಇವರು ಇದು ಮಾಡಿರೋದು. ಈ ಎಸ್ ಕೆ ವಿ ಡಿ ಸ್ಕೂಲ್ನ ಒಂದು ಇದಕ್ಕೆ ಅಧೋಗತಿಗೆ ತಂಬರಕ್ಕೆ ಕಾರಣ ಆಗಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ಈಗ ಬಂದು ನೀವು ಈ ಕೊಡೋದಕ್ಕಿನ ಮುಂಚೆಲೆ ಬಂದು ಇಲ್ಲಿ ಪರಿಶೀಲನೆ ಮಾಡಿರಿ. ಪಕ್ಕ ಹಳ್ಳಿಗಳನ್ನ ಹೋಗಿ ತಿಳ್ಕೊಳ್ಳಿ. ಉದ್ಯಮಾಂಗದವರು ಜಾಗೃತರಾದರೆ ಕೆಟ್ಟದನ್ನೆಲ್ಲ ಅಳ್ಸಾಕಿ ಒಳ್ಳೇದನ್ನು ಉಳಿಸ್ಬೋದು. ನೀವೇ ಕೆಟ್ಟದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಈ ಶಾಲೆನ ನೀವೇ ಅಧೋಗತಿಗೆ ತರಕ್ಕೆ ಹೋದರೆ ಮುಂದೆ ಪೋಷಕರು ಸಹ ಉಗ್ರ ಹೋರಾಟ ಮಾಡಬೇಕಾಗ್ತೈತೆ. ನಿಮ್ಮ ಪೇಪರ್ಗೂ ಸಹ ಒಂದು ಕೆಟ್ಟ ಹೆಸರು ಬರಬೇಕಾಗ್ತೈತೆ. ನೀವು ಮುಂದೆ ಈ ಥರ ಕ್ರಮ ತಗೋಬೇಕಾದ್ರೆ ಹುಷಾರಾಗಿ ತಗೊಳ್ರಿ. ನೀವು ಹೇಳ್ತಾ ಇದ್ದೀರ ಬೆಳಿಗ್ಗೆ ಕೇಳಿದಾಗ ಪರಶುರಾಮಯ್ಯರೇ ಬಂದು ನಮಗೆ ಸ್ಟೇಟ್ಮೆಂಟ್ ಕೊಟ್ಟರು, ಅದಕ್ಕೆ ನಾವು ಮಾಡಿದ್ದೀವಿ ಅಂತೀರ. ನಾವು ಪರಶುರಾಮಯ್ಯರನ್ನ ನಾವೇ ಪೋಷಕರಕ್ಕೆ ಫೋನ್ ಮಾಡಿ ಕೇಳಿದಾಗ ನಮಗೆ ಗೊತ್ತೇ ಅಲ್ಲ, ನನ್ನ ಮಗ ಕೆನರಾ ಬ್ಯಾಂಕ್ನ ಸಿರಾ ಕೆನರಾ ಬ್ಯಾಂಕ್ನಾಗ ಇದ್ದಾನೆ, ಅವನೇ ಬಂದು ಅವನು ಸರ್ಕಾರಿ ನೌಕರ ಕೆನರಾ ಬ್ಯಾಂಕ್ನಾಗಿರೋನು, ಅವನ ಮಗ ಸಿರಾ ಶಾಖೆಗೆ ಕೆನರಾ ಬ್ಯಾಂಕ್ನಾಗ ಇದ್ದಾನೆ, ಅವನ ಮಗನೇ ಬಂದು ಯಾರಿಗೂ ಕಾಣ್ದಂಗೆ ಇಲ್ಲಿ ಯಾರು ಪೋಷಕರಿಗೆ ಯಾರಿಗೂ ಕಾಣ್ದಂಗೆ ಇಲ್ಲೆಲ್ಲ ಉಗ್ರಗರು ಪ್ರತಿಭಟನೆ ಐತೆ. ಯಾರೋ ಒಬ್ಬ ಫ್ರೆಂಡ್ ಕರ್ಕೊಂಬಂದು ಅವ್ನು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ವಾಟ್ಸಪ್ ಮಾಡಿಬಿಟ್ಟು ಪೇಪರ್ನವ್ರಿಗೆ ಕೊಟ್ಟವ್ರೆ, ಯಾರೋ ಪೇಪರ್ನವ್ರಿಗೆ ವಾಟ್ಸಪ್ ಮೂಲಕ ಕಳಿಸ್ಬಿಟ್ಟವ್ರೆ. ಇದನ್ನ ನೀವು ಸತ್ಯಾಂಶ ತಿಳ್ಕೊಂಬಿಟ್ಟು ಕಳಿಸಿದ್ರ ಆ ಪರಶುರಾಮಯ್ಯರ ನಾವು ಕೇಳಿದ್ರೆ ನನಗೂ ಇದಕ್ಕೂ ಯಾವುದೋ ಸಂಬಂಧ ಅಲ್ಲ, ನನ್ನ ಮಗ ಮಾಡಿರೋದು, ನನ್ನ ಮಗನಿಗೆ ನನಗೆ ಗೊತ್ತೇ ಅಲ್ಲ, ನಮಗೆ ಗೊತ್ತಿಲ್ಲದಂಗೆನ ನನ್ನ ಮಗ ಮಾಡಿದ್ದಾನೆ, ನಾವೇನು ಮಾಡೋದು ಅಂತಂದು ಇವತ್ತು ಪರಶುರಾಮಯ್ಯರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಫೋನ್ನಾಗೆ. ಇದರ ಯಾಕೆ ಇದು ಮಾಡ್ತಾ ಇದ್ದೀರಾ? ನೀವು ಒಂದು ಉಗ್ರವಾದ ಕ್ರಮ ತಗೊಳ್ರಿ. ಈ ಥರ ಮುಂದೆ ಆಗ್ದಂಗೆ ನೀವು ಬೆಳಿಗ್ಗೆನೆ ನಿಮ್ಮ ಪೇಪರ್ನಲ್ಲೇನಾ ಇದು ಆಗಿರೋದು ತಪ್ಪು, ಆ ಶಾಲೆಯಲ್ಲಿ ಚೆನ್ನಾಗಿ ನಡೀತಾ ಇದೆ, ಈ ಶಾಲೆ ಉತ್ತೇಜನ ಕೊಡಬೇಕು ಅಂತ ನೀವೊಂದು ಕೊಡಿ, ಅವಾಗ ನಾವು ನಿಮಗೆ ಎಲ್ಲರೂ ಸಲಾಮ್ ಮಾಡ್ತಾ ಇದ್ದೀವಿ. ಚಿತ್ತಾಯ ಅಂತ ಚಿಕ್ಕನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈ ಶಾಲೆಗೆ ಎಸ್ಡಿಎಂ ಸದಸ್ಯರಾಗಿದ್ದಾರೆ? ಇಲ್ಲ, ನಾವು ಸದಸ್ಯ ಏನಾಗಿಲ್ಲ, ಪಬ್ಲಿಕ್ಸು ಸ್ಥಳೀಯರು. ಹಿಂದೆ ಅಧ್ಯಕ್ಷ ಆಗಿದ್ದು. ಈ ಸ್ಕೂಲಿಗೆ ನಮ್ಮ ವಿ ಪಿ ಗಂಗಾಧರ್ ಬಂದಮೇಲೆ ಬಹಳ ಕೊಡುಗೆಗಳವೆ. ಮಕ್ಕಳ ಮೇಲೆ ಮಕ್ಕಳು ಬಂದು ಸ್ಟ್ರೆಂತ್ ಅಂತೂ ಜಾಸ್ತಿ ಆಗೈತೆ, ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಿದೆ. ಅದೇ ರೀತಿ ಶಿಕ್ಷಕರು ಶಿಕ್ಷಕಿಯರು ಅವ್ರಿಗೂ ಕೈ ಕೈ ಜೋಡಿಸ್ಕೊಂಡು ಉತ್ತಮ ಕೆಲಸ ಮಾಡ್ತಾರೆ. ಇವ್ರು ಯಾರು ರಘು ಅಂತ ಒಬ್ಬರು ಬಂದ್ಬಿಟ್ಟು ನಿನ್ನೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಇದನ್ನು ನಾವು ಪೂರ್ತಿ ಖಂಡಿಸ್ತೀವಿ. ಅವ್ರು ಕೆನರಾ ಬ್ಯಾಂಕ್ನಾಗೆ ಅವರು ಅಫ್ಸಿಯಲ್ಸ್ ಆಗಿ ಇದನ್ನು ಮಾಡಿರೋದು ಅವ್ರಿಗೆ ಶೋಭೆ ತರೋದಲ್ಲ. ಒಬ್ಬ ಶಿಕ್ಷಕರ ಮೇಲೆ ಈ ಥರ ಮಾಡಿದ್ರೆ ಮಕ್ಕಳಿಗೆ ಬರೋ ಅಂಥ ಮಕ್ಕಳಿಗೂ ನಾಳೆ ಸ್ಟ್ರೆಂತ್ ಇದಾಗ್ತೈತೆ. ಸಿರಾತ್ ತಾಲೂಕಿನಾಗೆ ನಂಬರ್ 1 ಅಂದರೆ ಚಿಕ್ಕನಹಳ್ಳಿ ಎಸ್ ಕೆ ವಿ ಡಿ ಸ್ಕೂಲ್ ಆಗೈತಿ. ಏನು ಈ ನಮ್ಮ ವಿ ಪಿ ನಮ್ಮ ಶಿಕ್ಷಕರು ಶಿಕ್ಷಕಿಯರಿಂದ ಇದನ್ನು ನಾವು ಪೂರ್ತಿ ಖಂಡಿಸ್ತೀವಿ. ಅವರೊಬ್ಬ ಕೆನರಾ ಬ್ಯಾಂಕ್ನಾಗೆ ಸಿರಾ ಶಾಖೆ ಒಳಗೆ ಕೆಲಸ ಮಾಡ್ತವ್ರೆ. ಬೇಕಾದ್ರೆ ನಾವು ಸಮಯ ಸಂದರ್ಭ ಬಂದರೆ ಬ್ಯಾಂಕ್ ಹತ್ರ ಹೋಗಿ ಅವ್ರ ಮುಂದೆ ಮುಷ್ಕರಕ್ಕೆ ಹೋಗ್ತೀವಿ, ದಂಡಿ ಕುಕಂತೀವಿ. ಯಾಕೆ ಅಂದರೆ ಒಬ್ಬ ಪ್ರಿನ್ಸಿಪಾಲ್ ಮೇಲೆ ಈ ಥರ ಹೇಳಿರೋದು ಅವನು ಎಷ್ಟೋ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ದ ಅನ್ನಂಗೆ ಆಗ್ತೈತಿ. ಕೆಲವು 20-25 ಕಿಲೋಮೀಟ್ರಿಂದ ಮಕ್ಕಳು ಬರ್ತಾರೆ, ವಿದ್ಯಾಭ್ಯಾಸ ಚೆನ್ನಾಗೈತೆ, ಅದನ್ನು ನೋಡೇ ಹೊರತು ಇಲ್ಲಿಗೆ ಮಕ್ಕಳು ಸೇರಿಸ್ತಾರೆ ಹೊರತು ಸ್ಕೂಲಿಂದ ಏನು ಸೇರಿಸಲ್ಲ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಂಗನಾಥಪ್ಪ ಅಂತೇಳಿ. ಎಸ್ ಡಿ ಎಂ ಸಿ ಸದಸ್ಯರು. ಅವಹೇಳನಕಾರಿ ಬಂದು ಇದೊಂದು ಪತ್ರಿಕೆಗೆ ಮರ್ತಕ್ಕಂಥದ್ದು ನಾಗರಾಜ್ ಅವರು ತಪ್ಪು ಅಂತಲೂ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅವ್ರು ಪರಿಶೀಲನೆ ಮಾಡಿ ಇಲ್ಲಿ ದಯವಿಟ್ಟು ಇಲ್ಲಿ ಬಂದು ಏನಾಗಿದೆ ಏನಿಲ್ಲ ಅಂತದನ್ನು ಇವ್ರು ಮಾಡಿದ್ರ ಮಾಡಿಲ್ಲ ಅವ್ರನ್ನ ಮೇಲೆ ಕಾನೂನನ್ನು ಇವತ್ತೇ ಜರುಗಿಸ್ಬೇಕು ಅಂತಲೂ ಸಹ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದವ್ರ ಪ್ರಕಾರ ಕೇಳ್ಕೊಳ್ತಾ ಇದ್ದೀನಿ. ಇಂಥ ಮಾಧ್ಯಮದವರು ಇಂಥ ಸುಳ್ಳು ಸಂಪಾದನೆ ಮಾಡಿದ್ರೆ ಒಳ್ಳೆ ಶಾಲೆಗೆ ಒಳ್ಳೆ ಶಿಕ್ಷಕರಿಗೆ. ಶೈಲಜಾ, ನಾವು ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾಗಿದ್ದೀವಿ. ನಮ್ಮ ಮಗುನ ಶಿರಾ ಕಡವಿಗೆರೆ ಶಿರಾ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ವಿ. ಈ ಶಾಲೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಸ್ಟ್ರೆಂತ್ ಇದೆ, ಚೆನ್ನಾಗಿ ಟೀಚಿಂಗ್ ಐತೆ ಅಂತ ಹೇಳಿ ಇಲ್ಲೇ ಸೇರಿಸಿದ್ದೀವಿ ಈ ವರ್ಷದಿಂದ.
ತುಂಬ ಚೆನ್ನಾಗಿದೆ ಸರ್. ವೈಸ್ ಪ್ರಿನ್ಸಿಪಾಲ್ ಗಂಗಾಧರ್ ಅವರು ಚೆನ್ನಾಗೆಲ್ಲ ತುಂಬ ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದಾರೆ, ಹಂಗಾಗಿ ನಾವೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ತಂದು ಇಲ್ಲಿ ಸೇರಿಸಿದೀವಿ ಸರ್. ಶಿರಾದ ಇದು ಬಿಸಿ ಊಟದಲ್ಲಿ ಎಲ್ಲ ಸರಿ ಇಲ್ಲ, ಎಲ್ಲ ಇಲ್ಲ ಸರ್ ಅಂತೆಲ್ಲ ಆಪಾದನೆ ಮಾಡ್ತಾ ಇದಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಎಸ್ ಟಿ ಎಂ ಉಪಾಧ್ಯಕ್ಷ? ಇಲ್ಲ ಸರ್, ಆ ತರ ಏನಿಲ್ಲ, ಆ ತರ ಏನು ಇದಿಲ್ಲ. ನಮ್ಮ ಮಕ್ಕಳನ್ನು ಹೇಳ್ತಾರಲ್ಲ, ಊಟನು ಎಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿರುತ್ತೆ, ಎಲ್ಲ ಹಾಲು ಎಲ್ಲಾದ್ರು ಚೆನ್ನಾಗಿ ವ್ಯವಸ್ಥಿತವಾಗಿ ಕೊಡ್ತಾರೆ, ಎಲ್ಲ ನೀಟ್ನೆಸ್ ಇದೆ ಅಂತ ಎಲ್ಲ ಹೇಳ್ತಾರೆ ಸರ್. ಏನ್ ಆ ತರ ಏನು ತೊಂದರೆ ಇಲ್ಲ, ಯಾವ್ದು ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಇಲ್ಲ ಸರ್, ಏನು ಕಂಪ್ಲೇಂಟ್ ಇಲ್ಲ. ಪಾರ್ವತಮ್ಮ ಅಂತ, ನಾವ್ ಇಲ್ಲೇ ಪಕ್ಕದಳ್ಳಿ ಬಾಲೆನಹಳ್ಳಿ ಶಾಲೆಗೆ ಪೋಷಕರು ಅಷ್ಟೇ ಸರ್. ಪೋಷಕರ? ನಾವು ಹಿಂದಿನ ಅಂದ್ರೆ ನಾನು ನನ್ನ ಮಗನ್ನ ಏತ್ ಸೇರಿಸಿದೀವಿ. ಅಂದ್ರೆ ಇನ್ನ ವಿ ಪಿ ಸರ್ ಬಗ್ಗೆ ಮಾತಾಡೋದಾದ್ರೆ ಅವರು ತುಂಬಾ ಸ್ಟ್ರಿಕ್ಟ್ ಅಂತ ಹಿಂದಿನ ಮಕ್ಕಳು ಹೇಳ್ತಾರೆ, ಹಿಂದಿನ ಪೇರೆಂಟ್ಸ್ ಹೇಳ್ತಾರೆ ನಮ್ಗೆ. ಅವರು ಇದನ್ನೆಲ್ಲ ಕೇಳ ನಾವು ಈ ಸ್ಕೂಲ್ಗೆ ಹಾಕಿದ್ದು. ಇಲ್ಲಿ ಸುಮ್ನೆ ಯಾರು ಅವ್ರು ಬಂದು ಇವ್ರು ಬಂದು ಏನನ್ನ ಕಾರಣಗಳನ್ನ ಹೇಳಿ ಇಲ್ಲಿ ಇಲ್ಲಿ ಟೀಚರ್ಸ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದು ಹಾಕಿ ಮತ್ತೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಸುಮ್ನೆ ಇಲ್ಲಿ ತರ ಹಿಂಗೆಲ್ಲ ನಡೆದ್ರೆ ಸ್ಕೂಲ್ಗೂ ಕೆಟ್ಟ ಹೆಸರು ಬರುತ್ತೆ. ಅವ್ರ ವೈಯಕ್ತಿಕ ಕಾರಣಗಳು ಏನೇ ಇದ್ರು ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಬಂದು ಇಲ್ಲಿ ಸ್ಕೂಲ್ ಹತ್ರ ಎಸ್ ಡಿ ಎಂ ಸಿ ಸದಸ್ಯರು ಇರ್ತಾರೆ, ಅವ್ರ ಹತ್ರನ ಚರ್ಚೆ ಮಾಡ್ಕೊಳ್ಳಿ, ಆ ಕಮಿಟಿಲಿ ಬಂದು ಅವ್ರು ಚರ್ಚೆ ಮಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಈ ತರ ಸುಮ್ನೆ ದಂಧೆ ಮಾಡೋದು ದಾಂಧಲೆ ಮಾಡೋದು ಇದು ಮಾಡೋದೆಲ್ಲ ಮಾಡಿದ್ರೆ ಮಕ್ಳ ಮೇಲೆ ಪರಿಣಾಮ ಬೀಳುತ್ತೆ. ಆ ಥರಕ್ಕೆ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ ಅಂತ. ಮಾಸ್ಟರ್ ಈಗ ವಿ ಪಿ ಮಾಸ್ಟರ್ ಸರ್ ಆ ತರ ಇಲ್ಲ, ಆಪಾದನೆ ಅಂತಾನೆ ನಿಮ್ಗೆ. ಯಾರಾದ್ರೂ ಬೇರೆ ಯಾರಾದ್ರೂ ಹಳ್ಳಿ ಹಳ್ಳಿ ಗ್ರಾಮಸ್ಥರಾಗ್ಲಿ ಏನಾರು ಇವ್ರ ಬಗ್ಗೆ ಇಲ್ಲ, ಇನ್ನು ಒಳ್ಳೇದೇ ಹೇಳಿದಾರೆ, ಮಕ್ಕಳು ಮುಂತಾಗಿ ಒಳ್ಳೇದೇ ಹೇಳ್ತಾರೆ, ಪೇರೆಂಟ್ಸ್ ಮುಂತಾಗಿ ಹೇಳ್ತಾರೆ. ಹಿಂದೆ ಓದಿ ಓದಿ ಬಿಟ್ಟೋಗಿರ್ತಾರಲ್ಲ ಆ ಪೇರೆಂಟ್ಸ್, ನಾವು ಇಲ್ಲಿ ಈ ಸ್ಕೂಲಿಗೆ ತಂದು ನಮ್ಮ ಮಕ್ಕಳನ್ನ ಹಾಕಿದೀವಿ ಅಂದ್ರೆ ಸುಮ್ಮನೆ ಹಾಕಿಲ್ಲ ಸರ್. ನಾವು ವಿಚಾರಿಸಿದೀವಿ ಈ ಸ್ಕೂಲ್ ಹೆಂಗೈತೆ, ಟೀಚರ್ಸ್ ಹೆಂಗಿದ್ದಾರೆ, ಕ್ಲಾಸ್ ಹೆಂಗೆ ಮಾಡ್ತಾರೆ, ನೀಟ್ನೆಸ್ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ವಿಚಾರಿಸೇ ಹಾಕಿರೋದು. ಅವರೆಲ್ಲ ಒಳ್ಳೆ ಅಭಿಪ್ರಾಯ ಈ ಸ್ಕೂಲ್ ಬಗ್ಗೆ ಕೊಟ್ಟಿರೋದ್ರಿಂದಾನೆ, ಟೀಚರ್ಸ್ ಬಗ್ಗೆ ಪ್ರಿನ್ಸಿಪಾಲ್ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಕೊಟ್ಟಿರೋದ್ರಿಂದಾನೆ ನಾವು ತಂದಿಲ್ಲ ಹಾಕಿರೋದು. ಸರ್, ನಮ್ಮ ಹೆಸರು ನಾಗರಾಜು ಅಂತ, ಕಳ್ಳಂಬೆಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಸರ್, ನಾನು ಹೇಳಬೇಕು ಅಂದರೆ ಸರ್ ಎಸ್ ಟಿ ಎಮ್ ಸನ್ನೆಲ್ಲ ಪಬ್ಲಿಕ್ ಇದಾಗಿದ್ದೀನಿ ಸರ್, ನಾನು ಲೋಕಲ್ ಇದು ಪಬ್ಲಿಕ್ ಆಗಿದ್ದೀನಿ. ಗಂಗಾಧರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲೇನಾಗ್ಬಿಡುತ್ತೆ, ಗಂಗಾಧರ್ ಬಗ್ಗೆ ಏನಾಗ್ಬಿಡುತ್ತೆ, ಸ್ಟ್ರಿಕ್ಟಾಗಿ ನಡೆಸ್ತಾ ಇದ್ದಾರೆ ಸ್ಕೂಲ್, ಸ್ಟ್ರಿಕ್ಟಾಗಿ ನಡೆಸ್ತಾ ಇರೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಜನಗಳಿಗೆ ಕಿಡಿಕೇಡಿಗಳು ಇರ್ತಾರಲ್ಲ, ಆ ಕಿಡಿಕೇಡಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರು ಗಂಗಾಧರ್ ಎಲ್ಲ ಸಿಟ್ಟಿಗೂ ಇದನ್ನು ಮಾಡ್ತಾರಲ್ಲ, ಪಬ್ಲಿಕ್ಸಿಗೆ ತಗೊಂಡು ಇಲ್ಲಿ ನಮಗೆ ಇಲ್ಲಿ ಇದನ್ನು ಮಾಡೋಕ್ಕೆ ದಂಧೆ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ, ಯಾವುದೇ ಆದಂಥ ಒಂದು ಇದನ್ನ ಚಟುವಟಿಕೆಯಲ್ಲ ಅವರೇ ಮಾಡ್ಕೊಳ್ತಾರಲ್ಲ. ಪಬ್ಲಿಕ್ಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಎಸ್ ಟಿ ಎಮ್ ಸರ್ನಾಗಲಿ ಇದನ್ನಾಗಲಿ ಎಲ್ಲರನ್ನೂ ಜೊತೆಗೆ ತಗೊಂಡು ಮಾಡ್ತಾರೆ ಬಿಟ್ಟರೆ ನಮ್ಮನ್ನು ಪಬ್ಲಿಕ್ಸ್ನ ತಗೊಂಡು ಮಾಡ್ತಾ ಇಲ್ವಲ್ಲ ಅನ್ನೋದೊಂದು ಇದು. ಮೊದಲನೇದಾಗಿ ಏನಿದೆ, ಒಬ್ಬ ಮುಖ್ಯ ಉಪಾಧ್ಯಾಯರಾಗಿ ಅವ್ರು ಯಾರು ಪರಶುರಾಮಯ್ಯ ಅನ್ನೋರಾಗಲಿ ಏನಂತ ಹೇಳಿದ್ದಾರೆ, ಮಗನ್ನ ಬಟ್ ಕಳಿಸ್ಬಾರ್ದು. ಒಬ್ಬರು ನೌಕರಿದಾರಾಗಿ ಅವರು ರಜಾ ಚೀಟಿ ಕೇಳೋದು, ಬಿ ಒ ಇದ್ದಾರೆ, ಇವರಿದ್ದಾರೆ, ಸಿ ಡಿ ಪಿ ಐ ಇದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮೇಲೆ ರಜಾ ತಗೋಬೇಕೆ ಬಿಟ್ಟರೆ ಇದಕ್ಕೂ ಅವ್ರಿಗೂ ಕಾರಣ ಯಾವುದೂ ಇಲ್ಲ. ಮಗುಂಗೆ ಕಳಿಸೋಂಥ ಅವಶ್ಯಕತೆಯೂ ಇಲ್ಲ. ಅವರು ಬಂದು ನೇರವಾಗಿ ಬಂದು ಪ್ರಿನ್ಸಿಪಾಲ್ನ ರಜಾ ಕೊಡಿ ಸರ್, ನನಗೆ ಹಿಂಗೆ ಇದಾಗೈತೆ ಅಂತ. ಅವ್ರ ಮಗ ಹೇಳ್ತಾನೆ, 3 ದಿವಸ ಮುಂಚೆಗೆ ಕೊಡೋಕ್ಕೆ ನಮಗೆ ಕಾಯಿಲೆ ಹೆಂಗೆ ಬರ್ತೈತೆ ಹೆಂಗೆ ಹೋಗ್ತೈತೆ ಅಂತ ಗೊತ್ತಾಗುತ್ತೆ, ಯಾವ ನಿಮಿಷದಾಗಾದರೂ ಕಾಯಿಲೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ಅದನ್ನು ಅದು ಯಾರಿಗೂ ಸಾಧ್ಯವೇ ಇಲ್ಲ ಸರ್, ಯಾರು ಈ ಗಂಟೆಗೂ ಬರ್ಬೋದು, ನಿಮಿಷದಾಗೂ ಬರ್ಬೋದು. ಬಟ್ ಆದರೆ ಅವ್ರು ರಜಾ ಚೀಟಿ ಕಳಿಸ್ಬೇಕಾದ್ರೆ ಕಾಯಿಲೆ ಬಂದಿತ್ತು ಅಂತಂದು ಮುಂಚೆಗೆ ಕಳಿಸಿದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಇದನ್ನು ಮಾಡೋರು. ಇಲ್ಲಿ 300 ರಿಂದ 600 ಜನ, ಮೊದಲು 300 ಇದ್ದರು, ಇವಾಗ 600 ಜನ ಇದ್ದಾರೆ. ಒಬ್ಬರು ಇಂಗ್ಲೀಷ್ ಮಾಸ್ಟರ್ ಅವರು, ಈಗ 1 ದಿವಸ ಇದಾಯಿತು ಅಂತಂದರೆ ಗಂಗಾಧರ್ ಮೇಷ್ಟಿಗೆ 1 ದಿವಸ ಉಳಿತು ಅಂತಂದರೆ ಅವ್ರು ಪ್ರಿನ್ಸಿಪಾಲ್ಗೆ ಹೇಳ್ತಾರೆ, ಪಾಠ ಏನು ಓದಿದ್ದೀರಪ್ಪ ಅಂತ ಮನೆಗೆ ಟೀಚಿಂಗ್ ಕೇಳ್ತಾರೆ, ಇವತ್ತು ಮಾಸ್ಟರ್ ಬಂದಿಲ್ಲ ಕಣಮ್ಮ ಅಂತ ಮನೆಗೆ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಯಾಕೆ ಮಾಸ್ಟರ್ ಬರ್ತಾ ಇಲ್ಲ ಅಂತ ಪೇರೆಂಟ್ಸ್ಗಳು ಬರ್ತಾರೆ. ಪೇರೆಂಟ್ಸ್ಗಳು ಬಂದಾಗ ಏನಾಗುತ್ತೆ, ಇಂಗ್ಲೀಷು ಅದು ಅವತ್ತಿನ ದಿವಸ ಇದು ಬಂದ ರಿಸಲ್ಟ್ ಬಂದಾಗ ಪರಶುರಾಮಯ್ಯರಿಗೆ 8 ಪೇಷೆಂಟು, ನಾನು 8 ಪೇಷೆಂಟು ಅಂತ ಪಾಠ ಮಾಡ್ದಂಗೆ ಕುತ್ಕೊಂಡು ಹೋದರೆ ಅವಾಗ ಏನು ಮಾಡ್ತಾರೆ. ಆದ್ರೂ ಗಂಗಾಧರ್ ಸರ್ ಏನಾದ್ರೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದಾರೆ, ಸಿ ಸಿ ಕ್ಯಾಮ್ರಾ ಅಳವಡಿಸಿರೋದ್ರಿಂದ ಯಾವುದೇ ಮೇಷ್ಟ್ರು ಯಾರಲ್ಲಿ ನಿದ್ದೆ ಮಾಡೋಕ್ಕಾಗಲಿ ಇದನ್ನು ಮಾಡೋಕ್ಕಾಗಲಿ ಬಿಡ್ತಾ ಇಲ್ಲ. ಈಗ ಯಾರಾದರೂ ಅಟ್ಲೀಸ್ಟ್ ಕುಂತಿದ್ದಾರೆ 5 ನಿಮಿಷ ಅಂದರೆ ಗಂಗಾಧರ್ ಮೇಷ್ಟ್ರು ಏನು ಮಾಡ್ತಾಯಿದ್ದಾರೆ, ಯಾಕೆ ಸರ್ ಕುಂತಿದ್ದೀರಾ ಅಂತಂದು ಹೋಗ್ಬಿಟ್ಟು ಅವ್ರನ್ನ ಅಲ್ಲೇ ಸ್ಪಾಟಲ್ಲಿ ಹೋಗ್ಬಿಟ್ಟು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ವಿದ್ಯಾಭ್ಯಾಸ ಕೊಡ್ತಾರೆ. ನೆಕ್ಸ್ಟ್ ಆಗಲಿ ಅಡುಗೆಗಾಗಲಿ ಇದಕ್ಕಾಗಲಿ ಇದನ್ನು ಮಾಡಿ 200 ರೂಪಾಯಿ ಫೀಸ್ ತಗೊಂಡವ್ರೆ, 300 ರೂಪಾಯಿ ಫೀಸ್ ತಗೊಂಡಿದ್ದಾರೆ, 100 ರೂಪಾಯಿ ಫೀಸ್ ತಗೊಂಡಿದ್ದಾರೆ ಅಂತಂದು ಯಾವುದೂ ಇಲ್ಲ. ಅದೇ ಪರಶುರಾಮಯ್ಯರವರು ಎಸ್ ಟಿ ಎಮ್ ಸಿ ಸದಸ್ಯರನ್ನೆಲ್ಲ ಸೇರ್ಕೊಂಡು ನೆಕ್ಸ್ಟ್ ರೆಜ್ಯುಲೇಷನ್ ಮಾಡಿ ಎಲ್ಲ ಮಾಸ್ಟರ್ಗಳು ಸೇರ್ಕೊಂಡು ರೆಜ್ಯುಲೇಷನ್ ಮಾಡಿ ಒಬ್ಬರನ್ನ ಅಂಜಲಿ ಮೇಡಮ್ ಅಂತ ಇದ್ದಾರೆ. ಅಂಜಲಿ ಮೇಡಮ್ ಅಂತ ಅವರು ಕಂಪ್ಯೂಟರ್ ಮೇಡಮ್ ಟೀಚರ್ಸು, ಅವ್ರಿಗೆ ಸಂಬಳ ಕೊಡಬೇಕು ಅಂದರೆ ಅವರೇ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ಸರ್. ಇಲ್ಲಿ ನಮಗೆ ಬೇಕಾಗಿರೋದಕ್ಕೋಸ್ಕರ ನಾವು ತಗೊಂಡಿದ್ದೀವಿ. ಯಾರು ಎಸ್ ಟಿ ಎಮ್ ಸಿ ಸದಸ್ಯರು ಮೇಷ್ಟ್ರುಗಳು ಎಲ್ಲರೂ ಸೇರಿ ಪೋಷಕರು ಎಲ್ಲರೂ ಸೇರಿ ತಗೊಂಡಿರೋದು. ತಗೊಂಡಿರೋದ್ರಿಂದ 100 ರೂಪಾಯಿ ಡೊನೇಷನ್ನು ಎಲ್ಲರೂ ಸೇರಿ ವಸೂಲಿ ಮಾಡಿ ಅವರಿಗೆ ಸಂಬಳ ಅಂತ
ಒಂದು ತಿಂಗಳಿಗೆ 12 ತಿಂಗಳು ಅವರು ಡ್ಯೂಟಿ ಮಾಡಬೇಕು. ಒಂದು ತಿಂಗಳಿಗೆ 5,000 ರೂಪಾಯಿ ಬೀಳುತ್ತೆ. 60,000 ರೂಪಾಯಿ ಮಾತ್ರ ಇಲ್ಲಿ ನಮ್ಮಲ್ಲಿ ಇದೆ ಯಾವುದು ಫಂಡಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಒಂದು 60,000 ರೂಪಾಯಿನೂ ಒಂದೇ ಸಾರಿ ಕೊಡಲ್ಲ. ಒಂದು ತಿಂಗಳಿಗೆ ಅಯ್ಯಮ್ಮ ಕೆಲಸ ಮಾಡೈತೆ ಅಂತಂದರೆ ಮಾತ್ರನೇ 5,000 ರೂಪಾಯಿ ಕೊಡೋದು. ಒಂದು ದಿವಸ ರಜಾ ಹಾಕೈತೆ ಅಂತಂದರೆ ಅದೆಷ್ಟು ಕಟ್ಟಾಗುತ್ತೆ ಅಷ್ಟು ಕಟ್ ಮಾಡ್ಕೊಂಡೆ ಗಂಗಾಧರ್ ಸರ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಬಿಟ್ಬಿಟ್ರೆ ಇಲ್ಲಿ ಇಲ್ಲದಲ್ಲೋಪದು ಆರೋಪಗಳು ಇಲ್ಲಿ ಸಾಧನೆ ಮಾಡ್ತಾರೆ. ಒಟ್ಟಿಗೆ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫಾರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ. ಏನೇ ಮಾಡೋಕೆ ಹೋದ್ರೆ ಎವಿಡೆನ್ಸ್ ಇಲ್ಲದಲ್ಲಿ ಬಿ ಯು ಆಗಲಿ ಯಾರೇ ಆಗಲಿ ರಾಜಕಾರಣನೇ ಆಗಿರಲಿ ಇಲ್ಲಿಂದ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಮಿನಿಸ್ಟರ್ ಆದಂಥ ಸತ್ಯನಾರಾಯಣ ಆಗಲಿ ಜಿಲ್ಲಾ ಪಂಚಾಯತಿ ಎಸ್ ಆರ್ ಗೌಡ್ರು ಆಗಲಿ ಯಾರೇ ಆದಂಥರು ಇಲ್ಲಿ ಈ ಬಗೆಗೆ ಸ್ಕೂಲ್ ಬಗೆಗೆ ಪೇರೆಂಟ್ಸ್ಗಳನ್ನ ಕೇಳಬೇಕು, ಮಕ್ಳನ್ನ ಕೇಳಬೇಕು. ಮಕ್ಳನ್ನ ಕೇಳ್ದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರಾಜಕಾರಣಿಗಳಲ್ಲಿ ಏಕಾಏಕಿ ಇದನ್ನು ತಗೊಳ್ಳಿಲ್ಲ. ಪೇಪರ್ನವ್ರಿಗೆ ಹೇಳೋದು ಅಷ್ಟೇ, ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಏನಾಗೈತೆ ಎತ್ತ ಐತೆ ಅಂತ ಪೇರೆಂಟ್ಸ್ಗಳನ್ನ ಕರೆಸ್ಬೇಕು. ನೆಕ್ಸ್ಟು ಯಾರು ಇರೋಳಿಗೆ ಗಂಗಾಧರ್ ಸರ್ ಉಪಾಧ್ಯಕ್ಷ ಉಪಾಧ್ಯಾಯರು ಯಾರಿದ್ದಾರೆ ಮೇಷ್ಟ್ರುಗಳು ಯಾರಿದ್ದಾರೆ ಕರೆಸ್ಕೊಂಡು ಇದು ಸರಿನೇ ತಪ್ಪೆ ಅಂತ ವೀಕ್ಷಣೆ ಮಾಡಿ ನೆಕ್ಸ್ಟ್ ಫರ್ದರ್ ಇವ್ರನ್ನ ತನಿಖೆ ತಗೊಂಡು ಟ್ರಾನ್ಸ್ಫರ್ ಮಾಡೋದು ಸಸ್ಪೆಂಡ್ ಮಾಡೋದು ನೆಕ್ಸ್ಟು. ಆದರೆ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಮೇಷ್ಟ್ರು 4:30 to 5 ಅವ್ರು ಹೋಗ್ತಾರೆ. ಪರ್ಸ್ನಲ್ ವಿಚಾರ ಅವ್ರು 5 ಗಂಟೆಗೆ ಏನಾನ ಮಾಡ್ಕೊಳ್ಳಿ, ಅದಕ್ಕೆ ನಮಗೂ ಯಾವುದೇ ಸಂಬಂಧ ಇಲ್ಲ. ನೆಕ್ಸ್ಟ್ ಇಲ್ಲಿಗೇನು 9:00 ಬರ್ತಾರೆ, ಇಲ್ಲೇನಾದರೂ ಇದ್ದರೆ ಇಲ್ಲಿಗಲ್ಲಿ ಚಟಿಕೆ ವಟಿಕೆ ಇದ್ದರೆ ಅದನ್ನು ಕಣ್ಣಾರೆ ಕಂಡು ಸಿ ಸಿ ಕ್ಯಾಮ್ರಾದಲ್ಲಿ ಎತ್ತಿ ಗಂಗಾಧರ್ನ ಸಸ್ಪೆಂಡ್ ಮಾಡೋದ ಅಥವಾ ಟ್ರಾನ್ಸ್ಫರ್ ಮಾಡೋದ ಅದು ನಮಗೆ ಜನಕ್ಕೆ ಬಿಟ್ಟಿದ್ದು ತೀರ್ಮಾನ. ಇವರು ಎಸ್ ಟಿ ಎಂ ಸಿ ಸದಸ್ಯರಿಗೆ ಬಿಟ್ಟಿದ್ದು, ರಾಜಕಾರಣಿ ಬಿಟ್ಟಿದ್ದು, ಪ್ರಶ್ನರಿಗೆ ಬಿಟ್ಟಿದ್ದೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೇ ಆದ ಮೇಷ್ಟ್ರು ಮಕ್ಕಳನ್ನಾಗಲಿ ಯಾರೇ ಬಂದು ಇಲ್ಲಿ ಗಲಾಟೆ ಆಗಲಿ ಯಾವುದೇ ಆದಂಥ ಮಾಡೋಕ್ಕೆ ಅವಕಾಶ ಕೊಡಲ್ಲ ಸರ್. ಇದು ಎಲ್ಲಿಗೆ ನಾವು ಹೋರಾಟ ಹಾಕತ್ತೋ ಗಂಗಾಧರ್ ಮೇಲೆ ನಾವು ಯಾವತ್ತೂ ನಮ್ಮ ಚಿರಋಣಿಯಾಗಿ ನಾವು ಯಾವತ್ತೂ ಇದ್ದೇ ಇರ್ತೀವಿ ಅವ್ರ ಕಡೆ ಬೆಂಬಲವಾಗಿ. ನಮ್ಮ ಏನು 600 ಮಕ್ಕಳು ಇದ್ದಾರೆ, 600 ಮಕ್ಕಳು ಪೇರೆಂಟ್ಸ್ಗಳು, ನಾವು ಎಸ್ ಟಿ ಎಂ ಸಿ ಸದಸ್ಯಗಳು, ಪಬ್ಲಿಕ್ಸ್ ಅವ್ರ ಕಡೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ ಸರ್. ನಾನು ಇಷ್ಟು ಹೇಳ್ಬಾರ್ದು. ಆರೋಪದ ಬಗ್ಗೆ ಉಪ ಪ್ರಾಂಶುಪಾಲರಾದ ಗಂಗಾಧರ್ ಅವರನ್ನು ಶ್ರೀದೇವಿ ತಂಡ ಮಾತನಾಡಿಸಿದಾಗ, ಸರ್ ಇಲ್ಲಿ ನಿನ್ನೆ ಒಂದು ಪೇಪರಲ್ಲಿ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳನ್ನ, ಈ ಶಾಲೆ ನಡೆದಿರ್ತಕ್ಕಂಥ ಘಟನೆಗಳನ್ನ ಇವತ್ತು ಪೇಪರಲ್ಲಿ ಪುಟ ಸಂಖ್ಯೆ 10 ವರದಿಯಾಗಿದೆ ಸರ್. ಸರ್ ನನ್ನ ಶಾಲೆಯಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಸರ್, ಇಡೀ 4 ಮೂಲೆಯಲ್ಲಿ ಕವರ್ ಆಗುತ್ತೆ ಸರ್. ಪ್ರತಿಭಟನೆ ಆಗಿದೆ ಶಾಲೆ ಮುಂದೆ ಅಂತ ಇದೆ. ನನ್ನ ಶಾಲೆಯಲ್ಲಿ ತಗದ ಸಿ ಸಿ ಕ್ಯಾಮ್ರಾದ ಡಿ ವಿ ಆರ್ನ ಇವತ್ತೇ ತಗೊಂಡೋಗ್ಲಿ, ಪರಿಶೀಲನೆ ಮಾಡಲಿ ಸರ್. ಯಾವುದೇ ಪ್ರತಿಭಟನೆ ನಮ್ಮ ಶಾಲೆಯಲ್ಲಿ ನಡೆದಿಲ್ಲ ಸರ್. ಬಂದಾಗ ಎಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ತಗೊಂಡೋಗ್ಬಿಟ್ಟು ಕೊಟ್ಟಿದ್ದಾರೆ ಸರ್. ಆಮೇಲೆ ಸರ್ ದಯವಿಟ್ಟು ಮಾಧ್ಯಮದ ನಮ್ಮ ಸ್ನೇಹಿತರಿಗೆ ಹೇಳೋದಷ್ಟೇ ಸರ್, ಮನವಿ ಮಾಡ್ಕೊಳ್ತೀನಿ ಸರ್. ದಯವಿಟ್ಟು ಯಾವುದೇ ಒಂದು ಮಾಧ್ಯಮದಲ್ಲಿ ಬಿಂಬಿಸ್ಬೇಕಾದ್ರೆ ಸರ್ ಏನು ಮಾಡಬೇಕು, ಫಸ್ಟ್ ಆ ಸ್ಪಾಟನ್ನು ನೋಡಬೇಕು ಸರ್. ಬಂದು ನೋಡಿದಾಗ ಏಕಾಏಕಿ ನೀವು ಈ ಥರ ಹಾಕಿದರೆ, ನಾನು ಇಷ್ಟೊಂದು ಕೆಲಸ ಮಾಡಿದ್ದೀನಲ್ಲ ಸರ್, ನಾನು ಮಾಡಿರ್ತಕ್ಕಂಥ ಕೆಲಸಗಳು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಿಲ್ವಾ ಸರ್? ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್, ನಾನು ಯಾರನ್ನು ಮೆಸ್ಸಾಕ್ ಮಾಡ್ತಾ ಇಲ್ಲ, ನನ್ನ ಇಲಾಖೆ ಮೆಸ್ಸಾಕ್ ಮಾಡ್ತಾ ಇಲ್ಲ ಸರ್. ನನ್ನ ಮಕ್ಕಳಿಗೆ ನ್ಯಾಯ ಒದಗಿಸೋಕ್ಕೂ ಏಕಾಏಕ ಉದ್ದೇಶಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾನು ಯಾರನ್ನು ಮೆಸ್ಸಾಕ್ ಮಾಡ್ತಿಲ್ಲ. ಇದು ತುಂಬ ತೇಜವಧಿ ಆಗ್ತಕ್ಕಂಥದ್ದು ಸರ್. ದಯವಿಟ್ಟು ಸರ್ ಇನ್ನು ಮುಂದೆನಾರ ಬಂದು ಇದನ್ನು ನೀಟಾಗಿ ಒಂದು ಕೂಲಂಕುಷವಾಗಿ ನೋಡಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನೋಡ್ಬೇಕು. ಹೊರತಾಗಿ ಎಲ್ಲ ಹೊರಗಡೆ ನಿಂತ್ಕೊಂಡು ಯಾರೋ ಒಬ್ರು ವಿಡಿಯೋ ಮಾಡಿರ್ತಕ್ಕಂಥದ್ದನ್ನ ವ್ಯಾಟ್ಸಪ್ಪಲ್ಲಿ ಆಗ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್. ನಿನ್ನೆ ನಮ್ಮ ಮಾಧ್ಯಮ ಸ್ನೇಹಿತರು ಇತರೆಯವರು ಬಂದಿದ್ರು ಸರ್, ಅವರೇ ಕರ್ಕೊಂಬಂದಿದ್ರು, ಯಾರು ನಮ್ಮ ಬಗ್ಗೆ ಆರೋಪ ಮಾಡಿರ್ತಕ್ಕಂಥ ವ್ಯಕ್ತಿ ಕರ್ಕೊಂಬಂದಿದ್ರು ಸರ್. ನೈಜಾಂಶ ನೋಡಿದ್ರು ಅವರು, ನೈಜಾಂಶ ನೋಡಿದ ತಕ್ಷಣ ಇಲ್ಲಿ ಯಾವುದೇ ಲೋಪಗಳಾಗಿಲ್ಲ, ಸರಿಯಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಹೇಳಿ ಅವ್ರು ವಾಪಸ್ ಹೋಗಿದ್ದಾರೆ ಸರ್. ಸ್ನೇಹಿತರು ಅವರು ಹಂಗೆ ಮಾಡಂಗಿದ್ರೆ ಮಾಡ್ಬೋದಾಯ್ತಲ್ವ ಸರ್? ಖಂಡಿತ ನೋಡಿ ಸರ್, ದಯವಿಟ್ಟು ಈ ಮಾಧ್ಯಮದಲ್ಲಿ ಯಾರು ಕೂಡ ಇಲ್ಲಿ ಬಂದಿಲ್ಲ. ಬಂದಿದ್ರೆ ನಾನು ಇಲ್ಲಿ ಈ ಸಂಸ್ಥೆನಲ್ಲಿ 8:45 ಇದ್ದೆ, ನನಗೊಂದು ಮಾತು ಕೇಳ್ಬೋದಾಯ್ತಲ್ವ? ನನಗೆ ಏಕಾಗಿ ಕೇಳ್ದಲ್ಲ ಹೆಂಗೆ ಇದು ಮಾಡಿದೆ ಸರ್, ತಪ್ಪಲ್ವ ಸರ್? ನೋಡಿ ಸರ್, ಯೋಚನೆ ಮಾಡಿ, ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ. ನಾನು ಒಬ್ಬ ಸರ್ಕಾರಿ ನೌಕರ, ನನಗೂ ಒಂದು ವ್ಯಾಪ್ತಿ ಇದೆ, ನನಗೆ ನ್ಯಾಯ ಕೊಡಿಸಿ ಸರ್. ನಿಮ್ಮ ಮುಖಾಂತರನೂ ಹೇಳ್ತಾ ಇದ್ದೀನಿ ಕೇಳಿ ಸರ್, ದಯವಿಟ್ಟು ನ್ಯಾಯ ಒದಗಿಸಿ. ನೀವು ಇನ್ನೊಮ್ಮೆ ಬನ್ನಿ ಸರ್ ನಮ್ಮ ಸಂಸ್ಥೆಗೆ. ನಾನು ಏನಾರು ಅಂತ ಲೋಪಗಳು ಮಾಡಿದೆ, ನೀವು ಮತ್ತೊಮ್ಮೆ ಪೇಪರನ್ನು ವರದಿ ನಿಮ್ಮ ಪತ್ರಿಕೆಗಳನ್ನು ವರದಿ ಮಾಡಿ ಸರ್. ದಯವಿಟ್ಟು ನಮ್ಮ ಟೀಚರ್ಸ್ನ, ನಮ್ಮ ಮಕ್ಕಳನ್ನ ಬಂದು ವಿಚಾರಣೆ ಮಾಡಿ ಸರ್. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ ಸರ್, ಇದು ಮಾಡಬೇಡಿ ಸರ್. ಇದನ್ನು ವಾಪಸ್ ತೊಗೊಳ್ಳಿ ಅಂತ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ವಾಪಸ್ ತಗೊಂಡ್ರೆ ಸರ್ ನಾನು ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಸರ್. ನೀವೇನಾದ್ರು ವಾಪಸ್ ತಗೊಳ್ಕೊಳ್ಳಿಲ್ಲ ಅಂದರೆ ಖಂಡಿತ ಹೇಳ್ತೀನಿ ಕೇಳಿ ಸರ್, ನಾನು ಮಾನಸಿಕವಾಗಿ ತುಂಬ ಕುಂಠಿತನಾಗ್ತೀನಿ ಸರ್. ಮುಂದಿನ ದಿನಗಳಲ್ಲಿ ನನ್ನ ಈ ಮಕ್ಕಳುಗಳಿಗೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ನೀಡ್ತಕ್ಕಂಥದ್ದಕ್ಕೆ ನೀವೇ ಒಂದು ಕಾರಣೀಕೃತರಾಗ್ತೀರಿ ಸರ್. ದಯವಿಟ್ಟು ಸರ್ ತಾವು ಬಂದು ಯಾರೇ ಆಗಲಿ ನನಗೆ ಬಂದು ವಿಚಾರಣೆ ಮಾಡಿ ಸರ್. ಇಲ್ಲಿ ನಮ್ಮ ಮಕ್ಕಳುಗಳನ್ನ ನೋಡಿ ಸರ್. ನಾನೇನಾದ್ರು ಲೋಪ ಮಾಡಿದರೆ ಅದಕ್ಕೆ ನೀವು ಶಿಕ್ಷೆ ಕೊಡ್ರೆ ನಾನು ಅನುಭವಿಸ್ತೀನಿ ಸರ್. ದಯವಿಟ್ಟು ವಾಪಸ್ ತೆಗೆದುಕೊಳ್ಳಿ ಸರ್. ಆ ಥರ ನಾವು ಯಾವುದೇ ಈ ಆರೋಪಗಳಿಗೆ ಸಂಬಂಧಪಟ್ಟಂಗೆ ನಾವು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಸರ್. ಕೊಡ್ತಾರೆ, ನನಗೆ ಗೊತ್ತಿದೆ. ಅವರು ಕೂಡ ನನಗೆ ಪೇಷಂಟ್ ಅಂತ ಗೊತ್ತಾ, ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ನಾನೇ ಖುದ್ದಾಗಿ ನೋಡ್ಕೊಂಡು ಬಂದಿದ್ದೀನಿ ಸರ್. ಆಮೇಲೆ ಅವರಿಗೆ ನನ್ನ ಗೃಹ ಪ್ರವೇಶ ಆದಾಗ ನಾನು ಅವ್ರ ಮನೆಗೆ ಹೋಗಿ ಸರ್ ನಾನು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದು ಬಂದಿದ್ದೀನಿ. ನನ್ನ ಮನೆಗೆ ಬಂದಿದ್ದಾರೆ ಅವರು, ಗೃಹ ಪ್ರವೇಶಕ್ಕೆ ಬಂದೆ. ಆ ಥರ ಏನೂ ಇಲ್ಲ ಸರ್. ಅವ್ರ ಮಗ ಏಕಾಏಕಿ ಬಂದುಬಿಟ್ಟು ಏನೋ ಒಂದು
ಹಿತಾಸಕ್ತಿ ಪಟ್ಟಭದ್ರ ಹಿತಾಸಕ್ತಿಗಳ ಮಾತುಗಳನ್ನು ಕೇಳ್ಕೊಂಡು ಈ ಥರ ತೇಜೋವಧಿ ಮಾಡ್ತಾರೆ ಹೊರತಾಗಿ ನಿನ್ನೆ ಯಾವುದೇ ಸ್ಟ್ರೈಕ್ಗಳು ನಡೆದಿಲ್ಲ. ಇಡೀ ಶಾಲೆಯಲ್ಲೇ ಇದ್ದೀವಿ ನಾವು. ಎಲ್ಲ ಮಾಧ್ಯಮದ ಮಿತ್ರರು, ಬೇರೆ ಬೇರೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದಿದ್ದಾರೆ, ಈ ಭಾಗದವರು, ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಇದ್ದಾರೆ. ಯಾವುದೂ ಇಲ್ಲ. ಸುಳ್ಳು ಸುಳ್ಳಾಗಿ ಎಲ್ಲ ವಿಡಿಯೋ ಮಾಡಿಕೊಂಡು ಏಕಾಏಕಿ ಹಾಕಿದರೆ ನಾನು ಮಾಡ್ತಕ್ಕಂಥ ಕೆಲಸಗಳಿಗೆ ತೇಜೋವಧೆ ಮಾಡ್ದಂಗಲ್ಲ ಸರ್. ಖಂಡಿತ ಹೇಳ್ತೀನಿ ಕೇಳಿ ಸರ್, ನನ್ನ ಮಾಧ್ಯಮದ ಮುಖಾಂತರ ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ, ನಮಗೆ ನ್ಯಾಯ ಕೊಡಿಸಿ ಸರ್. ಯಾರಿಗೂ ಅನ್ಯಾಯ ಆಗೋದು ಬೇಡ. ಪರಶುರಾಮ ಸಾರಿಗೆ ಆಗಲಿ ಆಗಿತ್ತು, ನನಗೆ ಆಗಲಿ ಅನ್ಯಾಯ ಆಗೋದಿಲ್ಲ. ನಾನು ಏನಾರು ಕರೆಕ್ಟಾಗಿ ಸೇವೆ ಮಾಡಿದರೆ ನನಗೆ ನ್ಯಾಯ ಕೊಡಿಸಿ. ನಾನು ಅನ್ಯಾಯ ಮಾಡಿದರೆ ಖಂಡಿತವಾಗಲಿ ನ್ಯಾಯದ ಮುಖಾಂತರ, ಕಾನೂನು ಮುಖಾಂತರ ಏನು ಕ್ರಮ ತಗೊಂಡ್ರು ಅದು ನಾನು ಬದ್ಧ ಸರ್. ಮಕ್ಳುಗಳಿಗೆ ಕೇಳಿ ಸರ್, ನೀವು ಈಗಲೇ ಕೇಳಿ ಬನ್ನಿ, 680 ಮಕ್ಳುಗಳಿಗೆ ನಾನೊಂಚೂರು ಸ್ಟ್ರಿಕ್ಟು ಅನ್ನೋದೊಂದು ಪ್ರಚಾರ ಆಗಿದೆ ಸರ್. ಅಂತ ಯಾರಿಗೂ ಏನು ನಾನು ಏನೇನು ತೊಂದರೆ ಕೊಟ್ಟಿಲ್ಲ. ಯಾಕೆ ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ ಮಾತ್ರ. ನಾನು ಪ್ರತಿದಿನ ಬನ್ನಿ ಸರ್, 9 ಗಂಟೆಗೆ ಶಾಲೆಗೆ ಇರ್ತೀನಿ ಸರ್. 1 ನಿಮಿಷನೂ ತಡಾಗೋ ಬರಲ್ಲ. ತಿಂದು ತಿಂತಿನೋ ಬಿಡ್ತೀನಿ, ಅದು ಎರಡನೇ ಪ್ರಶ್ನೆ. ನನ್ನ ಶಾಲೆಗೆ ನನಗೆ ಇಂಪಾರ್ಟೆಂಟೇ ಹೊರತಾಗಿ ನಾನು ಯಾರು ವೈಯಕ್ತಿಕ ಹಿತಾಸಕ್ತಿ ಇಂಪಾರ್ಟೆಂಟ್ ಅಲ್ಲ. ನನ್ನ ಮಕ್ಕಳು ಹಿತಾಸಕ್ತಿ ಇಂಪಾರ್ಟೆಂಟು. ಪೋಷಕರಿಗೆ ಕೇಳಿ, ಎಸ್ಡಿಎಂಸಿಯವ್ರಿಗೆ ಕೇಳಿ, ನಾನೆಲ್ಲ ಲೀಗಲಾಗೇ ಮಾಡಿರೋದು. ಯಾವುದು ಇಲ್ಲೀಗಲ್ ಮಾಡಿಲ್ಲ. ಯಾವ್ದಾರ ಒಂದು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ನಾನು ಕಲೆಕ್ಟ್ ಮಾಡ್ಕೊಂಡಿಲ್ಲ, ನಮ್ಮ ಎಸ್ಡಿಎಂಸಿಯವರು ಕಲೆಕ್ಟ್ ಮಾಡಿರೋದು. ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅವರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದನ್ನು ಅವರು ಒಂದು ಪ್ರತ್ಯೇಕವಾದ ಅಕೌಂಟಲ್ಲಿ ಹಾಕ್ಕೊಂಡು ಖರ್ಚು ಮಾಡ್ತಾ ಇದ್ದಾರೆ. ನನಗೂ ಅದಕ್ಕೇನು ಸಂಬಂಧ? ನಾನು ಹೆಂಗೆ ಪರ್ಸನಲ್ ಅಕೌಂಟ್, ಬೇರೆ ಅಮೌಂಟ್ ನಾನು ಪಾಕೆಟ್ ಮನೇಲಿ ಹೆಂಗೆ ಹಾಕೊಳಕ್ಕಾಗುತ್ತೆ? ಬಿಸಿಬಿಟ್ಟು ನೋಡಿ ಬನ್ನಿ ಸರ್, ಬಿಸಿಬಿಟ್ಟು ನೋಡ್ಬೇಡಿ. ಒಂದು ಮಗುನೂ ಹಾಲು ಕುಡಿದಲೇ ಇರಲ್ಲ, ಒಂದು ಮಗುನೂ ಊಟ ಮಾಡ್ದಲೇ ಇರಲ್ಲ. ಪ್ರತಿಯೊಬ್ಬರು ಊಟ ಮಾಡ್ತಾರೆ ಸರ್. ಪೇರೆಂಟ್ಸ್ ಕೇಳಿ, ರುಚಿಯಾಗಿರುತ್ತೆ ಸರ್. ಆ ಥರ ಏನೂ ಇಲ್ಲ. ಯಾವುದೇ ದುಡ್ಡುಗಳು ಪೋಲಾಗಕ್ಕೆ ಸಾಧ್ಯನೇ ಇಲ್ಲ ಸರ್. ಸುಳ್ಳು ಆರೋಪಗಳು ಸರ್. ಮಕ್ಕಳುಗಳು ಹೇಳ್ತೀನಿ ಕೇಳಿ ಸರ್, ಸುಮಾರು ಶಿರಾ ತಾಲೂಕು ಮುಕ್ಕಾಲು ಭಾಗ ಕವರಾಗ ಸರ್. ನಮ್ಮ ಈ ಕಡೆ ಒಂದು ಹುಯಿಲ್ದೊರೆಯಿಂದ ಬರ್ತಾರೆ ಸರ್. ಹುಯಿಲ್ದೊರೆಯಿಂದ ಮಕ್ಕಳು ಬರ್ತಾರೆ, ಹುಣಸೆಕಟ್ಟೆಯಿಂದ ಬರ್ತಾರೆ, ಗಾಂಡು ಹುಣಸೆಯಿಂದ ಬರ್ತಾರೆ. ಆಮೇಲೆ ಅಲ್ಲಿ ಒಂದು ಬಾರ್ಡ್ರ್ ಊರಿದೆ ಸರ್, ಚಿಕ್ಕನಹಳ್ಳಿ ತಾಲೂಕು ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಎಂಥದ್ದು ಊರ ಹೆಸರು ಸರ್, ಅದು ನನಗೆ ಗೊತ್ತಿಲ್ಲ. ಒಂದು ಮಗು ಅಲ್ಲಿಂದ ಬರುತ್ತೆ ಸರ್, ರಾಮನಹಳ್ಳಿಯಿಂದ ಬರ್ತಾರೆ. ಹಿರಿಯೂರು ತಾಲೂಕು ಬಾರ್ಡ್ರ್ ರಾಮನಹಳ್ಳಿಯಿಂದ ಬರ್ತಾರೆ. ಬರಗೂರು ಕಡೆಯಿಂದ, ಪಟ್ನಾಯ್ಕಳಿಯಿಂದ, ಎಮ್ ದೊರೆ, ಎಮ್ ಕೆ ಪಾಳ್ಯ, ಆಮೇಲೆ ಸರ್ ಎಂಜಲಗೆರೆ ಸರ್ ಹೇಳ್ತಿ, ಹಿರಿಯೂರಿಂದ ಮಕ್ಕಳುಗಳು ಓದಿದ್ದಾರೆ ಸರ್ ನಮ್ಮ ಸಂಸ್ಥೆನಲ್ಲಿ, ಹಿರಿಯೂರು ತಾಲೂಕಿಂದ ನಮ್ಮ ಮಕ್ಕಳು. ಆಮೇಲೆ ನಮ್ಮ ಈ ಕಡೆ ಬಂದರೆ ಸರ್, ಈ ಕಡೆ ಬಂದರೆ ಎಮ್ ಎಚ್ ಪಾಳ್ಯ, ಪಟಾವಿನಹಳ್ಳಿ, ಆಮಲ್ಗೊಂದಿ, ಬ್ರಹ್ಮಸಂದ್ರ, ನಾಗೇನಹಳ್ಳಿ, ಆಮೇಲೆ ಆಗ ಶಿಡ್ಲೆಕೋಣ, ಈ ಕಡೆ ಭೂಪ್ಸಂದ್ರ, ಗಂಜುಗುಂಟೆ, ಚಿನ್ನನಪಾಳ್ಯ, ಚಿನ್ನಪ್ಪನಹಳ್ಳಿ, ಮಳ್ಳಪ್ಪನಹಳ್ಳಿ, ಭೂಪ್ಸಂದ್ರ, ಕಳ್ಳಿಪಾಳ್ಯ, ಈ ಕಡೆ ಬಂದರೆ ಸರ್ ಗಂಗನಹಳ್ಳಿ, ಚಿಗ್ಗುಳ, ದೊಡ್ಡಗುಳ ಸರ್, ಮಾಗೋಡಿಂದ ಮಕ್ಕಳುಗಳಿದ್ದಾರೆ ಸರ್, ಶಿರಾ ಟೌನಿಂದ ಮಕ್ಕಳುಗಳಿದ್ದಾರೆ ಸರ್. ಹೇಳ್ಬಾರ ಮೂಲೆ ಮೂಲೆಗಳಿಂದ ಕ್ಯೂ ನಿಂತ್ಕೊಳ್ತಾರೆ ಸರ್ ಅಡ್ಮಿಷನ್ಗೆ. ಸರ್ ಇಲ್ಲಿ ನಮ್ಮ ಶಾಲೆಗೆ ಅಡ್ಮಿಷನ್ ಆಗಕ್ಕೆ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಿಂದ, ಸರ್ಕಾರ ಪ್ರತಿನಿಧಿಗಳಿಂದೆಲ್ಲ ಫೋನ್ ಮಾಡ್ತಾರೆ ಸರ್. ಖಂಡಿತ ಬೇಡಪ್ಪ, ಇಲ್ಲಿ ಇಕ್ಕಟ್ಟಾಗಿದೆ ಅಂತಂದ್ರೂ ಕೂಡ ಈ ಸರ್ಕಾರಿ ಶಾಲೆ ಚೆನ್ನಾಗಿ ಪಾಠ ನಡೀತಿದೆ, ಒಳ್ಳೆ ವ್ಯವಸ್ಥೆ ಇದೆ, ನಾವು ಇಲ್ಲೇ ಸೇರಿಸ್ಬೇಕು ಅಂತ ಬರ್ತಾರೆ ಸರ್. ಖಂಡಿತ ಹೇಳ್ತೀನಿ ಕೇಳಿ, ಇದ್ದಿದ್ದು 600 51 ಸೆಕ್ಷನಲ್ಲಿ ಇವತ್ತು 90-95 ಆಗಿದೆ ಸರ್. ಇಲ್ಲಿ ಕೂತ್ಕೊಳಕ್ಕೆ ಮಕ್ಕಳುಗಳಿಗೆ 300-400 ಮಕ್ಕಳುಗಳಿದ್ದಾಗ 80 ಮಕ್ಕಳುಗಳಿಗೆ ಡೆಸ್ಕ್ ಇರಲಿಲ್ಲ ಸರ್. ಖಂಡಿತ 80 ಮಾಡಿ ಬಂದಿದ್ದು ಮಾರನೇ ದಿನ ಎಲ್ಲ ಡೆಸ್ಕ್ಗಳನ್ನು ಹಳೆ ಬೆಳೆ ತೆಗೆದು ನಾನೇ ಬೋಲ್ಟ್ ನೆಟ್ ತಗೊಂಡು ಟೈಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಕೂರಿಸಿದ್ದು ಸರ್. ಇವತ್ತು 680 ಮಕ್ಕಳು ಡೆಸ್ಕ್ ಮೇಲೆ ಕೂತ್ಕೊಳ್ತಾರೆ, ಯಾವ ಮಗುನು ಕೆಳಗಡೆ ಕೂತ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬರಿಗೂ ಟೀಚರ್ ನೋಡೋಗಿ ಸರ್, ಸೌಲಭ್ಯಗಳನ್ನ ಹೆಂಗೆ ಕೊಡಿಸಿದೀವಿ? ಪ್ರತಿಯೊಂದು ಡಿಜಿಟಲ್ ಸರ್ ನಮ್ಮ ಶಾಲೆಯಲ್ಲಿ. ಇಂಥದ್ದು ಇಲ್ಲ ಸರ್, ನಾನು ಫಸ್ಟ್ ರಿಪೋರ್ಟ್ ಮಾಡ್ಕೊಂಡಾಗ ಪತ್ರ ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೆ ಅಂತ ಆಫೀಸಿಗೆ ಕಳಿಸ್ಬೇಕಾದ್ರೆ ಕೈಯಲ್ಲಿ ಬರೆದು ಕಳಿಸಿದೀವಿ ಸರ್. ಇವತ್ತು ಯಾವುದು ಕೈಯಲ್ಲಿ ಬರೆಯೋದಿಲ್ಲ, ಪ್ರತಿಯೊಂದು ಆನ್ಲೈನ್ ಸರ್. ಟೆಲಿ ಎಜುಕೇಷನ್ ಅಂತ ಮಾಡ್ತೀವಿ ಸರ್. ಯಾವ ಸರ್ಕಾರ ನಮಗೇನಾರ ಅಲ್ಲಿ ಅನುದಾನ ಕೊಡ್ತೀವಿ ಸರ್? ನಾನು ಪಾಕೆಟ್ ಮನಿ ಹಾಕಿ ನಾನು ಇಂಟರ್ನೆಟ್ ವ್ಯವಸ್ಥೆ ಮಾಡ್ತೀನಿ, ನನ್ನ ಹೆಸರಲ್ಲಿ ಸಿಮ್ ತಂದು ಹಾಕಿದ್ದೀನಿ. ಪ್ರತಿದಿನ 9 ಗಂಟೆಗೆ ಮಕ್ಕಳುಗಳಿಗೆ ಟೆಲಿ ಎಜುಕೇಷನ್ ಇರುತ್ತೆ, 10ನೇ ತರಗತಿ ಮಕ್ಕಳುಗಳಿಗೆ. ಸಾಯಂಕಾಲ 9ನೇ ತರಗತಿ ಮಕ್ಕಳುಗಳಿಗೆ ಇರುತ್ತೆ ಸರ್. ಯಾರ ಹತ್ರ ನಾನು ದುಡ್ಡು ಇಸ್ಕೊಂಡಿದ್ದೀನಿ? ನಾನು ಇವತ್ತಿನವರೆಗೂ ಟಾಯ್ಲೆಟ್ ರೂಮಲ್ಲಿ ಶೌಚಾಲಯ ಕ್ಲೀನ್ ಮಾಡ್ತೀನಿ, ಯಾರ ದುಡ್ಡು ಕೇಳಿದ್ದೀನಿ? ಏನಾರ ಮಾಡಿದ್ದೀನ ಸರ್? ನಾನೇ ಹೋಗಿ ಖುದ್ದಾಗಿ ಕ್ಲೀನ್ ಮಾಡ್ತೀನಿ ಸರ್. ಖುದ್ದಾಗಿ ನಮ್ಮ ಕಾಲೇಜ್ ಮಕ್ಕಳುಗಳು ಯೂಸ್ ಮಾಡ್ಕೊಂಡ್ರೆ, ನಮ್ಮ ಹೈಸ್ಕೂಲ್ 680 ಮಕ್ಕಳುಗಳು, ಕಾಲೇಜ್ನ 280 ಮಕ್ಕಳುಗಳು ಟಾಯ್ಲೆಟ್ ರೂಮ್ ಯೂಸ್ ಮಾಡ್ಕೊಳ್ತಾರೆ. ಯಾರಾದರೂ ಬಂದು ಟಾಯ್ಲೆಟ್ ರೂಮ್ ತೊಳಿತಾರ ಸರ್? ನಾನೇ ತೊಳಿತೀನಿ ಸರ್ ಟಾಯ್ಲೆಟ್ ರೂಮು, ನನ್ನ ಕೈಯಿಂದ ತೊಳಿತೀನಿ. ಬಂದು ನೀನು ಬೇಕಾದ್ರೆ ತೋರಿಸ್ತೀನಿ. ನಾನು ಯಾವತ್ತೂ ಕೂಡ ಮಾಧ್ಯಮದ ಮುಖಾಂತರ ಅದನ್ನು ತೋರಿಸೂ ಇಲ್ಲ, ಒಂದು ಫೋಟೋನು ಹೊಡ್ಕೊಂಡಿಲ್ಲ ಸರ್. ನನಗೆ ಅವಶ್ಯಕತೆ ಇಲ್ಲ. ನನ್ನ ಶಾಲೆ ಎಷ್ಟೋ ನನ್ನ ಮನೆ ಅಷ್ಟೇ. ನಾನು ಮನೆಗಿಂತ ಶಾಲೆಗೆ ಪ್ರಥಮ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ ಸರ್. ಸುಮ್ಮನೆ ಏನೇನೋ ಆ ಪ್ರಚಾರಗಳು, ಆರೋಪಗಳು ಮಾಡ್ತಾರೆ ಸರ್. ಆರೋಪಗಳು ಬೇಕಾದ್ರೆ ತನಿಖೆ ಮಾಡಿ, ನಾನೇನ ತಪ್ಪಿಸ್ತಾದ್ರೆ ನನಗೆ ಶಿಕ್ಷೆ ಕೊಡಿ ಸರ್. ಸರ್ ನೀವೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ತೋರಿಸ್ತೀರಿ ಸರ್? ಸರ್ ಖಂಡಿತ ಹೇಳ್ತೀನಿ ಕೇಳಿ ಸರ್, ಬನ್ನಿ. ನಿಮ್ಗೆ ಕಣ್ಣಿಗೆ ಕಾಣಂಗೆ ಇದೆ, ಕಣ್ಣಿಗೆ ಕಾಣಂಗೆ ಇದೆ ಸರ್. ಗ್ರೈಂಡ್ ಇದೆ, ಆಮೇಲೆ ಫ್ರಿಡ್ಜ್ ಇದೆ, ಆಮೇಲೆ ಮಿಕ್ಸಿ ಇದೆ. ಸುಮಾರು 600-650 ಮಕ್ಕಳುಗಳಿಗೆ ಎಲ್ಲ ಮಕ್ಕಳುಗಳು 3 ಸ್ಟ್ಯಾಂಡ್ ಮಾಡಿಸಿದ್ವಿ ಸರ್. ಕಬ್ಬಣದಲ್ಲಿ ಇಲ್ಲೇ ಸ್ಟ್ಯಾಂಡ್ ಮಾಡಿಸಿ ತಟ್ಟೆನ 3 ಸ್ಟ್ಯಾಂಡ್ ಜೋಡಿಸಿದ್ದೀವಿ. 650 ಮಕ್ಕಳುಗಳಿಗೆ ಲೋಟದ ವ್ಯವಸ್ಥೆ ಇದೆ, ಆಮೇಲೆ 10 ಕಂಪ್ಯೂಟರ್ ಇದೆ, 3 ಲ್ಯಾಪ್ಟಾಪ್ ಇದೆ, 5 ಟೈಲರಿಂಗ್ ಮಿಷಿನ್ ಇದೆ, ಸಿಸಿ ಕ್ಯಾಮ್ರಾ ಇದೆ. ಇವೆಲ್ಲವೂ ಕೂಡ ಸರ್ ನಾವು ಸರ್ಕಾರ ದುಡ್ಡಲ್ಲ ಸರ್, ಇಲಾಖೆ ದುಡ್ಡಲ್ಲ ಖರ್ಚು ಮಾಡಿದ್ದು. ದಾನಿಗಳಿಂದ ಅವರಿಂದ ಸಹಕಾರ ಪಡ್ಕೊಂಡು ಮಾಡ್ತಾ ಇದ್ರು. ಎಸ್ ಟಿ ಎಂ ಸರ್ ಕ್ಯಾನ್ ತಂದು ಕೊಟ್ಟಿದ್ದಾರೆ ಸರ್, ನೀವು ತಂದು ಕೊಡಲಿ ಅಂತೇಳಿ. ಪ್ರತಿ
ಕ್ಯಾನ್ ಕ್ಯಾನ್ ತೊಳಿತೀವಿ ಸರ್, ನಾವೇ ನಿಂತ್ಕೊಂಡು ಕ್ಯಾನ್ ತೊಳಿತೀವಿ. ಬನ್ನಿ ಸರ್ ನೋಡಿ, ಎಲ್ಲ ವಸ್ತುಗಳನ್ನು ನೋಡಿ. ಲೈಬ್ರರಿ ರೂಮು ಸರ್ ನಾನು ಬಂದಾಗ ಬೀಗ ಹಾಕಿದ್ರು ಸರ್, ಯಾರು ಹೋಗ್ತಿರ ನಾಗವಲ್ಲಿ ರೂಮ್ ಅಂತ ಹೇಳಿ. 3-4 ವರ್ಷದಿಂದ ಪ್ರತಿಯೊಂದು ಮಗುವು ಪುಸ್ತಕಗಳು ಕೊಟ್ಟು ನೀಟಾಗಿ ಬೆಳೆಸ್ಕೊಳ್ತೀವಿ ಸರ್. ನಮ್ಮ ಮಕ್ಕಳು ಅಂತ ಹೇಳಿ ಡಿಸಿಪ್ಲಿನ ಬರ್ತಾರೆ ಸರ್, ಕಾನ್ವೆಂಟ್ ಮಕ್ಕಳುಗಳಿಂದ ಯಾವ ಅದರಲ್ಲೂ ಕಮ್ಮಿ ಇಲ್ಲ. ನಮ್ಮ ಮಕ್ಕಳುಗಳು ಪ್ರತಿದಿನ ನೀಟಾಗಿ ಬರ್ತಾರೆ ಸರ್, ಪ್ರೇಯರಲ್ಲೇ ವಿಚಾರಣೆ ಮಾಡ್ತೀವಿ ಸರ್. ಅಷ್ಟು ನೀಟಾಗಿ ನಾವು ನಿರ್ದೇಶನಗಳನ್ನು ನಮ್ಮ ಟೀಚರು ನಾವೆಲ್ಲ ಕೊಡ್ತೀವಿ ಸರ್. ಆದರೆ ಇದು ವೈಯಕ್ತಿಕ ತೇಜೋವಧೆ ಮಾಡೋಕ್ಕೆ ಮಾಡ್ತಿರ್ತಕ್ಕಂಥ ಒಂದು ಕುತಂತ್ರ ಸರ್ ಇದು. ತನಿಖೆ ಮಾಡಿ ಸರ್, ನಾನೇನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಸರ್. ಸರ್, ಈ ಘಟನೆಯ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ರಾಮಯ್ಯನವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಈಗಾಗಲೇ ಚಿಕ್ಕನಹಳ್ಳಿ ಪ್ರೌಢಶಾಲೆಗೆ ಈಗಾಗಲೇ 2-3 ಸಲ ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟಂಥ ಮೊದಲೇ ಬಾರಿ ಶಾಲೆ ಭೇಟಿ ಕೊಟ್ಟೆ ನಾನು. ಭೇಟಿ ಕೊಟ್ಟು ಸ್ಟಾಫ್ ಮೀಟಿಂಗ್ ಮಾಡಿ ಎಲ್ಲವನ್ನೂ ಇಲ್ಲಿ ವಿಚಾರಿಸ್ಕೊಂಡು ಹೋಗಿದ್ದೆ ನಾನು. ಇಲ್ಲಿ KKGB ಹಾಸ್ಟೆಲ್ ಇರೋದ್ರಿಂದ ನಾನು ಆಗಾಗ್ಗೆ ಇಲ್ಲಿ ಬರ್ತಲೇ ಇರ್ತೀನಿ. ಇಲ್ಲಿ ಅಂಥದ್ದೇನು ಸಮಸ್ಯೆ ಇರಲಿಲ್ಲ. ಇಲ್ಲಿ ಮುಖ್ಯ ಶಿಕ್ಷಕರು ಸ್ವಲ್ಪ ಚೆನ್ನಾಗಿ, ಅವ್ರು ಬಂದ ಮೇಲೆ ಶಾಲೆ ಚೆನ್ನಾಗಾಗಿದೆ. ಸ್ವಲ್ಪ ಸ್ಟ್ರಿಕ್ಟಾಗೆ ಒಂದಿಷ್ಟು ವಾಚ್ ಆ್ಯಂಡ್ ವಾರ್ಡ್ ಮಾಡಿದರೆ, ಯಾರಿಗೂ ಪರ ವಿರೋಧೇನಲ್ಲ, ಯಾರಿಗೂ ಪರ ವಿರೋಧೇನಿಲ್ಲ. ಆದರೆ ಆ ಥರ ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದಿಷ್ಟು ವರ್ಕ್ ತಗೊಳ್ಳೋದ್ರಲ್ಲಿ ಒಂದಿಷ್ಟು ಇದು ಮಾಡಿದ್ದಾರೆ. ಅದು ಯಾರಿಗೆ ರೀತಿಯಲ್ಲಿ ತೊಂದರೆನೂ ಆಗಿಲ್ಲ ಇಲ್ಲಿ ಅಂತ ಪ್ರತಿಭಟನೆ ಏನೂ ಆಗಿಲ್ಲ. ಅನ್ನಿಗೂ ಅವರು ಟೀಚರ್ಸ್ ಮಗ ಅವ್ರು ಬಂದಿದ್ದರು. ಅವ್ರ ಮಗ ನನ್ನ ಆಫೀಸಿಗೆ ಬಂದು ಓರಲ್ ಆಗಿ ಹೇಳಿದ್ರು ಕಂಪ್ಲೇಂಟನ್ನು. ಆಯ್ತಪ್ಪ, ಅದನ್ನ ಸಿಎಲ್ ವಿಚಾರ ಬಗ್ಗೆ ಜಾಸ್ತಿ ತಲೆಕರಿಸ್ಕೋಬೇಡ, ನಾನು ಹೆಡ್ ಮಾಸ್ಟರ್ ಹೇಳ್ತೀನಿ ಸ್ಯಾಂಕ್ಷನ್ ಮಾಡೋಕ್ಕೆ, ಮಾಡ್ತಾರೆ ಹೋಗಿ ನೀನು ಹೋಗು ಆಫೀಸ್ಗೆ ಅಂತ ಹೇಳಿದೆ. ತಿರ್ಗಿ ಹಿಂದಿ ದಿವಸ ಬಂದಿಲ್ಲ, ಅದು ಇದು ಸ್ವಲ್ಪ ಗಲಾಟೆ ಮಾಡಿದ್ರೆ ಹೇಳಿದ್ವಿ, ಯಾರು ಕ್ರಮ ಜರುಗಿಸ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ನಿನ್ನೆ ಅದು ಓರಲ್ ಆಗಿ ಬಂದರೆ ಓರಲ್ ಆಗಿ ಕ್ಲೀನಾಗಿ ಹೇಳಿದೆ, ಮತ್ತೆ ಹೆಡ್ ಮಾಸ್ಟರ್ ನಾನು ಫೋನ್ ಮಾಡಿ ಹೇಳಿದೆ. ನಾನು ಕೇಳಿದೆ ಏನಂತದೇನು ಸಮಸ್ಯೆ ಇಲ್ಲ ಸರ್, ನಾನು ಅದ್ರ ರಜದ ಬಗ್ಗೆ ಸ್ಯಾಂಕ್ಷನ್ ಮಾಡಿದ್ನಿ, ನಾನು LW ಮಾಡಿಲ್ಲ, ಏನೂ ಆಗಿಲ್ಲ, ತೊಂದರೆ ನಮ್ಗೆ ಕೊಟ್ಟಿಲ್ಲ ಸರ್ ಅಂತ ಹೇಳಿದೆ. ಹಂಗಿದ ಮೇಲೆ ಏನು ಸಮಸ್ಯೆ ಎಲ್ಲ ಬಗೆಹರಿತು ಅಂದ್ಕೊಂಡ್ವಿ. ಇಲ್ಲಿ ಅದು ವೈಯಕ್ತಿಕವಾಗಿ ಏನೋ ತೊಗೊಂಡು ಸ್ವಲ್ಪ ಏನೋ ಮಾಡೋಕ್ಕೆ ಹೋಗ್ಯಾರೆ, ಅದು ತಪ್ಪದು. ಯಾಕಂದರೆ ಇದು ಶಾಲೆ ಚೆನ್ನಾಗಿ ಬೆಳೆದಿದೆ, ಚೆನ್ನಾಗಿ ಮಕ್ಕಳು ಭಾಳ ಜನ ಸ್ಟ್ರೆಂತ್ ಇದೆ ಇಲ್ಲಿ. ಅನಿವಾರ್ಯವಾಗಿ ಹೆಡ್ ಮಾಸ್ಟರ್ ಕೆಲವು ಸ್ಟೆಪ್ಪುಗಳನ್ನು ತಗೊಳ್ಬೇಕಾಗುತ್ತೆ, ಯಾಕಂದ್ರೆ ಶಾಲೆ ಚೆನ್ನಾಗಿರ್ಬೇಕು, ಸ್ಟೆಪ್ ತಗೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಂಥದ್ದು ಏನೂ ಇಲ್ಲಿ ಪ್ರತಿಭಟನೆ ಅಂಥದ್ದು ಏನೂ ಇಲ್ಲ, ಏನೂ ಆಗಿಲ್ಲ. ಈಗ ಇಲ್ಲೆಲ್ಲ ನಾನು SDMC ಅಧ್ಯಕ್ಷರು, ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರೆಲ್ಲ ಕೆಲವು ಸದಸ್ಯರೊಂದಿಗೂ ಸ್ವಲ್ಪ ದೂರವಾಣಿ ಮೂಲಕ ಸಹ ನಾನು ಮಾತನಾಡಿದ್ದೀನಿ. ಹೆಡ್ ಮಾಸ್ಟರ್ ಹತ್ರ ಮಾತಾಡಿದ್ದೀನಿ, ಕೆಲವು ಮೇಷಗಳ ಹತ್ರ ಮಾತಾಡಿದ್ದೀನಿ, ಅಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರೆ. ಆಮೇಲೆ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರ ಹತ್ರನೂ ದೂರವಾಣಿ ಮೂಲಕ ನಾನು ಮಾತಾಡಿದೆ, ಅಂಥದ್ದು ಏನಿಲ್ಲ ಅಂತ ಅಂತಂದರು. ಆಯ್ನ ಇಲೆಯಲ್ಲಿ ನಾನು ಇಲ್ಲೇನಂಥದ್ದು ಏನಿಲ್ಲ. ಆದಾಗ್ಯೂ ಈಗ ನಾನು ನೆಕ್ಸ್ಟ್ ಸೋಮವಾರ ಬಂದು ಎಲ್ಲ ಸ್ಟಾಫ್ ಮೀಟಿಂಗ್ ಮಾಡ್ತೀನಿ. ಸಾಧ್ಯವಾದರೆ ಇನ್ನೊಂದು 15-20 ತಿಂಗಳು ಸಾಧ್ಯವಾದರೆ SDMC ಮೀಟಿಂಗ್ ಕರೆದು ಸ್ವಲ್ಪ ಇಲ್ಲಿ ಪ್ರಗತಿ ಬಗ್ಗೆ ಇಲ್ಲಿ ಏನಾದ್ರು ಸಣ್ಣಪುಟ್ಟ ಏನಿದ್ರೆ ಅದನ್ನು ನಾನು ಬಗೆಹರಿಸ್ತೀನಿ. ಅದು ಏನು ನಡೆದಲ್ಲ ಇಲ್ಲಿ. ನೆಕ್ಸ್ಟ್ ಮುಖ್ಯವಾಗಿ ಇಲ್ಲಿ ಮುಖ್ಯ ಶಿಕ್ಷಕರಿಗೆ ಈಗಾಗಲೇ ಹೇಳಿದ್ದೀನಿ, ಈ ಹಿಂದೆ ಇದೇನು ಘಟನೆ ಆಗಿತ್ತೋ ಈ ಘಟನೆ ಬಗ್ಗೆ ಅದೇನು ವರದಿಯನ್ನು ಕೊಡಿ ಅಂತ ಹೇಳಿದ್ದೀನಿ. ಆ ವರದಿಯನ್ನು ನಾನು ನೋಡಿ ಪರಿಶೀಲಿಸಿ ತಪ್ಪ್ಯಾರ್ದು ಸರಿಯಾರ್ದು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಂಥದ್ದು. ಏನು ಘಟನೆ ಆಗಿಲ್ಲ ಅಂಥದ್ದು, ಏನಾದರೂ ಘಟನೆ ಆಗಿದ್ದರೆ ಅದು ನಮಗೂ ಶಾಕ್ ಆಗುತ್ತೆ. ಏನಾದರೂ ದೊಡ್ಡದಾಗಿ ಆಯಿತು, ಏನಾದರೂ ಇದಾಯಿತು ಅಂದರೆ ಆಯಿತು ಅಂದ್ರೆ ನನಗೂ ಇದಾಗ್ತವೆ. ಏನು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ಆಯ್ತಲ್ಲ ಅಂತ ಒಂದು ಬೇಸರನೂ ಇದೆ. ನಾವು ಹೇಳಿದ ಮೇಲೂ ದೊಡ್ಡದ ಮಾಡಿರಲ್ಲ, ಇದೆಲ್ಲ ಬೇಕಾಗಿತ್ತಾ ಅಂತ ಒಂದು ಸರಿ ನಮಗೆ ಅನಿಸುತ್ತೆ. ಅದ್ರಲ್ಲಿ ಆಗಬಾರ್ದು. ಈ ಶಾಲೆ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ಇಲ್ಲಿ ಪಬ್ಲಿಕ್ರು ಸಹಕಾರ ತುಂಬ ಇದೆ, SDM ಸರ್ಕಾರ ಸಹಕಾರ ಇದೆ, ಜನಪ್ರತಿ ಸಹಕಾರ ಇದೆ. ನಿಜಕ್ಕೂ ನಮ್ಮ ಗಂಗಾಧರ್ ಅವರು ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಆ ರೀತಿ ಎಲ್ಲರೂ ಸಹ ನಮ್ಮ ಟೀಚರ್ಸ್ ಇರೋದು ಒಂದಿಷ್ಟು ಶಾಲೆ ಬಗ್ಗೆ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ನಾವುಗಳು ಸಹ ಅದನ್ನು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಈ ರೀತಿ ಸಂದರ್ಭದಲ್ಲಿ ಹೇಳ್ತಾ ಈ ಸಮಸ್ಯೆನ ಇಲ್ಲಿಗೆ ಅದನ್ನು ಬಿಡಿ ಅಂತ ಹೇಳ್ತಾ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.